ஷோ நமோ அவஷ்டாத்ரே விசாரதிங்க ஏற்படுவ முக்கிய தீர்மானம் ஆத்மனும் சத்ரூபனும் இந்தே சாட்சிகு ಎತ್ತರದ ಅವಸ್ಥೆಯಲ್ಲಿ ಇರುವ ಜೀವನ ಜ್ಞಾನಕ್ಕೂ ಅಂತರವನ್ನು ತೋರಿಸಿದರು. ಜನರು ನಾನು ಇದನ್ನು ತಿಳಿಯುವುದರಿಂದ ಸಾಕ್ಷಿಯಾಗಿದ್ದೇನೆ ಅಂತ ಕಲ್ಪನೆ ಮಾಡಿಕೊಳ್ಳುತ್ತಾರಲ್ಲ, ಅದು ಸಾಕ್ಷಿಯಲ್ಲ. ಜೀವನು ಮನೋಬುದ್ಧಿಗಳನ್ನು ಉಪಯೋಗಿಸಿಕೊಂಡು ತಿಳಿಯುವ ವೃತ್ತಿ ರೂಪವಾದ ಜ್ಞಾನ, ಅದನ್ನೇ ನಾನು ಕದ ಅರಿತೇನಲ್ಲ, ಮನುಷ್ಯನನ್ನು ಅರಿತೇನಲ್ಲ, ಆದ್ದರಿಂದ ನಾನು ಅರಿವಾದ್ನಲ್ಲ ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ಳುತ್ತಾರೆ. ಆದರೆ ಅದು ನಿಜವಾದ ಅರಿವಲ್ಲ. ಅವರು ಪ್ರಮಾತೃತ್ವದಲ್ಲಿಯೇ ನಿಂತುಕೊಂಡು ಸಾಕ್ಷಿ ಭಾವನೆ ಮಾಡಿಕೊಳ್ಳುತ್ತಾರೆ ಅಂತ ತಿಳಿಯಬೇಕು. ಅದರಲ್ಲಿಯೇ ಬಹಳ ಜನರು ಮೋಸ ಹೋಗಿರುವರು. ಯಾಕೆ ಅಂದರೆ ಈ ನಿರ್ವಿಕಲ್ಪ ಸ್ವರೂಪವಾದ ಜ್ಞಾನ ಅಥವಾ ಬರೀ ಅರಿವು ಸಾಕ್ಷಿ ಇದನ್ನು ತಿಳಿಯದೇ ಇರುವುದರಿಂದ, ಇದರಲ್ಲಿ ನಿಲುಗಡೆ ಬರದೇ ಇರುವುದರಿಂದ ಅರಿವು ಅಂತ ಹೇಳಿರುತ್ತಿದೆಯಲ್ಲ, ಈ ವಿಷಯಗಳ ಅರಿವನ್ನೇ ಅವರು ಸಾಕ್ಷಿಯ ಅರಿವು ಅಂತ ಭಾವಿಸಿಕೊಂಡು ತಿಳಿದಿದ್ದೇವೆ ಅನ್ನುವ ರೂಪದಲ್ಲಿ ಇರುತ್ತಾರೆ. ಮನಸ್ಸು ಬಹಳ ಬೇರಿಕೆಯೈತಿ. ತಿಳಿದೇನಿ ಅಂತ ಕಲ್ಪನೆ ಮಾಡಿಕೊಂಡಾಗ ಪ್ರಯತ್ನ ಮಾಡುವುದಿಲ್ಲ. ಇನ್ನೇನು ತಿಳಿದೇನಲ್ಲ, ಇಷ್ಟ ಯಾರು ತಿಳಿದ್ರು ಇಷ್ಟ ಅಲ್ಲ ಅಂತ ಈ ಭಾವನೆ ಮಾಡಿಕೊಂಡು ಹಿಂದೆ ಬೀಳುತ್ತಿದೆ. ಆದರೆ ಸಾಕ್ಷಿ ಸ್ವರೂಪ ಅಥವಾ ಬರೀ ಅರಿವು ಜ್ಞಾನ ಸ್ವರೂಪ ಅನುಭವ ಸ್ವರೂಪ ಆತ್ಮ ಈ ಮಾತುಗಳು ಒಂದೇ. ನಿರ್ವಿಕಲ್ಪ ನಿರ್ವಿಶೇಷ ನಿಷ್ಕ್ರಿಯ ರೂಪವಾಗಿ ಇರುತ್ತಿದೆ. ಯಾವಾಗ ಆ ಸ್ವರೂಪವಾಗಿ ನಾವು ಇರುತ್ತೇವೆಯೋ ಆಗ ಅದಕ್ಕೆ ಹೊರಗೆ ಯಾವ ವಿಷಯಗಳೂ ಇರುವುದಿಲ್ಲ. ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಪದಾರ್ಥಗಳಾಗಲಿ ಯಾವುದು ಇರುವುದಿಲ್ಲ, ತಾನೇ ಇರುತ್ತಿದೆ. ಆದ್ದರಿಂದಲೇ ಅದು ನಿರ್ವಿಕಲ್ಪ ನಿರ್ವಿಶೇಷ ನಿಷ್ಕ್ರಿಯ ಅದ್ವಿತೀಯ ಅಂತ ಹೀಗೆ ಹೇಳಿಸಿಕೊಳ್ಳುತ್ತಿದೆ. ಈಗ ಅದರ ಆಧಾರದಿಂದ ಯಾವ ಯಾವ ತೀರ್ಮಾನಗಳು ಬರುತ್ತಿವೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಆತ್ಮನು ಸದ್ರೂಪನು ಅಂತ ಹೀಗೆ ತೀರ್ಮಾನ ಬರುತ್ತಿದೆ ಅನ್ನುವುದನ್ನು ತಿಳಿಸುತ್ತಾರೆ. ವೇದಾಂತಿಗಳಿಗೆ ಮೀಸಲಾಗಿರುವ ಅವಸ್ಥಾತ್ರೆಯ ಪ್ರಕ್ರಿಯೆಯ ಸ್ವರೂಪವನ್ನು ಅದರ ಹೆಚ್ಚುಗಾರಿಕೆಯನ್ನು ತಿಳಿದ ಮೇಲೆ ಆ ಪ್ರಕ್ರಿಯೆಯಿಂದ ಹೊರಡುವ ತೀರ್ಮಾನಗಳೇನೆಂಬುದನ್ನು ತಿಳಿದುಕೊಳ್ಳುವ ಕುತೂಹಲ ಉಂಟಾಗುವುದು ಸಹಜವಾಗಿರುತ್ತದೆ. ಇಲ್ಲಿ ವೇದಾಂತಿಗಳಿಗೆ ಮೀಸಲಾಗಿರುವ ಅಂತ ಹೇಳಿದೆಯಲ್ಲ, ಇದನ್ನು ಈ ರೀತಿಯಲ್ಲಿ ವಿಚಾರ ಮಾಡಿದವರು ಇವರೇ ಅಂತ ತೋರಿಸಿಕೊಡುವುದಕ್ಕಾಗಿ ಆ ಮಾತನ್ನು ಉಪಯೋಗಿಸುತ್ತಾರೆ. ಉಳಿದವರು ಮೂರವಸ್ಥೆಗಳನ್ನು ಹೇಳುತ್ತಾರೆ, ಆದರೆ ಅವರು ಎಚ್ಚರದ ದೃಷ್ಟಿಯಿಂದಲೇ ಕನಸು ನಿದ್ರೆಯನ್ನು ನೋಡಿ ತೀರ್ಮಾನ ಮಾಡುವುದಕ್ಕೆ ಹೊರಟಿರುವುದರಿಂದ ಅವರಿಗೆ ತತ್ವದ
ವಿಷಯದಲ್ಲಿ ಸಂಶಯವು ಮತ್ತು ಅದು ಹೇಗಿರುತ್ತಿದೆ ಎನ್ನುವ ನಿರ್ಣಯವು ಅವರಿಗೆ ಬಂದಿರುವುದಿಲ್ಲ. ಆದ್ದರಿಂದಲೇ ವೇದಾಂತಿಗಳಿಗೆ ಮೀಸಲಾಗಿರುವ ಅಂತ ಈ ಮಾತನ್ನು ಉಪಯೋಗಿಸಿದೆ. ಇವರು ಪೂರ್ಣ ದೃಷ್ಟಿಯಿಂದ ಇವುಗಳನ್ನು ನೋಡುತ್ತಾರೆ. ಎಚ್ಚರದ ಅನುಭವದಿಂದ ಎಚ್ಚರವನ್ನು, ಕನಸಿನ ಅನುಭವದಿಂದ ಕನಸನ್ನು, ನಿದ್ರೆಯ ಅನುಭವದಿಂದ ನಿದ್ರೆಯನ್ನು ನೋಡಿ ನಿರ್ಣಯ ಮಾಡುತ್ತಾರೆ. ಆದ್ದರಿಂದಲೇ ಇವರಿಗೆ ಈ ಅವಸ್ಥಾತ್ರಯದಿಂದ ಯಾವ ತೀರ್ಮಾನಗಳು ಬರುತ್ತಿವೆ ಅನ್ನುವುದು ಇಲ್ಲಿ ಹೇಳ್ತಾ ಇದ್ದಾರೆ. ಹಿಂದಿನ ಕಿರಣದಲ್ಲಿ ವಿವರಿಸಿರುವ ಪ್ರಕ್ರಿಯೆ ರೂಪರೇಖೆಯನ್ನು ಅನುಸರಿಸಿ ಇಲ್ಲಿ ಸಿದ್ಧಾಂತದ ಮುಖ್ಯವಾದ ತೀರ್ಪುಗಳನ್ನು ತಿಳಿಯಪಡಿಸುವವು. ಅವಸ್ಥಾತ್ರಯ ಪ್ರಕ್ರಿಯೆ ಇದೆಯಲ್ಲ, ಇದು ಒಂದು ಪ್ರಕ್ರಿಯೆ, ಒಂದು ರೀತಿ. ಗಣಿತ ತಿಳಿಸಿಕೊಡುವುದಕ್ಕೆ ಹೇಗೆ ರೀತಿ ಇರುತ್ತಿದೆಯೋ ಹಾಗೆ ಮುಖ್ಯವಾದ ಪ್ರಕ್ರಿಯೆಯು ಅಧ್ಯಾರೋಪ ಅಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ, ಇದು ಮುಖ್ಯವಾದ ಪ್ರಕ್ರಿಯೆ. ಅದರ ಒಳಭೇದಗಳು ಇವೆಲ್ಲ. ಅವಸ್ಥಾತ್ರಯ, ಪಂಚಕೋಶ, ದೃಗ್ದೃಶ್ಯ, ಸಾಮಾನ್ಯ ವಿಶೇಷ, ವಿದ್ಯಾವಿದ್ಯೆ, ಇನ್ನೂ ಎಷ್ಟೋ ಇರಬಹುದು. ಅವುಗಳಲ್ಲಿ ಈ ಅವಸ್ಥಾತ್ರಯವನ್ನು ಇಟ್ಟುಕೊಂಡು ತತ್ವವನ್ನು ತಿಳಿದುಕೊಳ್ಳುವುದಕ್ಕೆ ಜಿಜ್ಞಾಸುಗಳಿಗೆ ಸುಲಭವಾಗುತ್ತಿದೆ ಅಂತ ಇಲ್ಲಿ ಉಪಯೋಗಿಸಿದ್ದಾರೆ. ವಿಚಾರ ಮಾಡುವಾಗ ಮೂರವಸ್ಥೆಗಳನ್ನು ಸಮಾನ ದೃಷ್ಟಿಯಿಂದ ನೋಡಿ ವಿಚಾರ ಮಾಡಿದವರು ಇವರೇ. ಉಳಿದವರು ಮೂರವಸ್ಥೆಗಳನ್ನು ಹೇಳುತ್ತಾರೆ, ಸಮಾನ ದೃಷ್ಟಿಯಿಂದ ನೋಡುವುದಿಲ್ಲ. ಎಚ್ಚರಕ್ಕೆ ಹೆಚ್ಚಿನ ಬೆಲೆಯನ್ನು ಕೊಟ್ಟು ಕನಸು ನಿದ್ರೆಗಳಿಗೆ ಸರಿಯಾದ ಬೆಲೆ ಕೊಡದೇ ಇರುವುದರಿಂದ ತತ್ವವು ಇರುವಂತೆ ಗೊತ್ತಾಗುವುದಿಲ್ಲ. ಆದರೆ ಕೊನೆಯಲ್ಲಿ ಭಾವನೆ ಮಾಡ್ತಾ ಇರ್ತಾರೆ. ಕೊನೆಯಲ್ಲಿ ಬ್ರಹ್ಮವನ್ನು ತಿಳಿಯಬೇಕು, ಆತ್ಮನನ್ನು ತಿಳಿಯಬೇಕು ಅಂತ ಹೇಳಿರುತ್ತಿದೆಯಲ್ಲ, ಭಾವನೆ ಮಾಡಿಕೊಂಡು ಕೂಡಿಸ್ತಾ ಇದ್ದಾರೆ. ಆದ್ದರಿಂದಲೇ ಅವರಿಗೆ ಮಧ್ಯದಲ್ಲಿ ಬರುವ ಸಂಶಯವನ್ನು ನಿವೃತ್ತಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಪೇಚಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತಿಳಿದಿದ್ದೇವೆ ಅನ್ನುವ ಭಾವನೆಯಲ್ಲಿ ತಾವು ಹಾದಿಯನ್ನು ತಪ್ಪಿರುವುದಲ್ಲದೆ ಯಾರು ತಮ್ಮನ್ನು ಹೊಂದಿರುತ್ತಾರೆಯೋ ಅವರಿಗೂ ತಪ್ಪಿಸ್ತಾ ಇದ್ದಾರೆ ಎನ್ನುವ ಅಭಿಪ್ರಾಯದಿಂದ ಇಲ್ಲಿ ವೇದಾಂತಿಗಳಿಗೆ ಮೀಸಲಾಗಿರುವ ಅನ್ನುವ ಈ ಮಾತನ್ನು ಉಪಯೋಗಿಸಿದ್ದಾರೆ. ಈಗ ಮುಖ್ಯವಾಗಿ ಯಾವ ತೀರ್ಮಾನ ಬರುತ್ತಿದೆ ಅಂತ ತಿಳಿಸುವ ಪ್ರಸಂಗದಲ್ಲಿ ಮೊದಲನೇದಾಗಿ ಆತ್ಮನು ಸದ್ರೂಪನು ಅಂತ ತಿಳಿಸ್ತಾರೆ. ನಮ್ಮಗಳ ಆತ್ಮನು ಎಂದೆಂದಿಗೂ ಇರತಕ್ಕವನು. ಅವನು ಇಲ್ಲವೆಂದು ಕಲ್ಪಿಸುವುದಕ್ಕೆ ಕೂಡ ಆಗುವ ಹಾಗಿಲ್ಲ. ಸಂಸ್ಕೃತದಲ್ಲಿ ಸದ್ರೂಪ, ಸತ್ ಹೀಗೆ ಉಪಯೋಗಿಸ್ತಾರೆ. ಕನ್ನಡದಲ್ಲಿ ಇರವು, ಇರುವುದು ಅಂತ ಹೀಗೆ ಉಪಯೋಗಿಸ್ತಾರೆ. ಇಲ್ಲಿ ಕನ್ನಡದಲ್ಲಿ ಬರೆದಿರುವುದರಿಂದ ಇರತಕ್ಕವನು ಇರವು ಅಂತ ಹೀಗೆ ಬಳಸಿದ್ದಾರೆ. ಅದು ಬಳಕೆಯಲ್ಲಿ ಇರವು ಅನ್ನುವ ಮಾತು ಬಂದಿಲ್ವಲ್ಲ, ಜನರು ಏನು ಇರವು ಇರವು ಅಂತಾರ ಅಂತ ಕೆಲವರು ತಮಾಷೆ ಮಾಡ್ತಾ ಇದ್ದಾರೆ. ಇರವು ಅಂದರೆ ಇರುವುದು. ನಾವು ಐತಿ ಐತಿ ಅಂತ ಹೇಳ್ತೇವಲ್ಲ, ಇದೆ ಇದೆ ಅಂತ ಹೇಳ್ತೇವಲ್ಲ, ಅದೇ ಮಾತು. ಈ ಆತ್ಮನು ಈ ಹಿಂದೆ ಹೇಳಿರುವ ಸಾಕ್ಷಿ ದೃಷ್ಟಿಯಿಂದ ನೋಡಿದರೆ ನಮ್ಮ ಆತ್ಮಸ್ವರೂಪ ಎಂದೆಂದಿಗೂ ಇರತಕ್ಕವನು ಅಂತ ಹೀಗೆ ತಿಳಿದು ಬರುತ್ತೆ. ನಮ್ಮ ಆತ್ಮನನ್ನು ಇಲ್ಲ ಅಂತ ಕಲ್ಪಿಸುವುದಕ್ಕೂ ಕೂಡ ಬರುವುದಿಲ್ಲ.
ಯಾಕೆ ಇಲ್ಲ ಅಂತ ಕಲ್ಪಿಸುವುದಕ್ಕೆ ಬರುವುದಿಲ್ಲ. ಇಲ್ಲ ಅಂತ ಕಲ್ಪಿಸಬೇಕಾದರೆ ಯಾರವನು ಇಲ್ಲ ಅನ್ನುವುದನ್ನು ನೋಡಬೇಕಲ್ಲ. ಇದು ಐ, ಇದು ಎಲ್ಲ ಅಂತ ಯಾವನಿಗೆ ನೋಡುವುದಕ್ಕೆ ಬರ್ತೈತೋ, ತಿಳಿಯುತ್ತಾ ಇದ್ದಾನೆಯೋ, ಅವನು ಹಾಗೆ ನೋಡಿದರೆ ಹೌದು ಇದು ಇರುದು ಇದು ಇಲ್ಲದ್ದು ಅಂತ ಹೀಗೆ ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಆದರೆ ನಮ್ಮ ಆತ್ಮನನ್ನು ಇಲ್ಲ ಅಂತ ಹೇಗೆ ಕಲ್ಪಿಸಬೇಕು? ನಮ್ಮಲ್ಲಿ ನಮ್ಮ ಸ್ವರೂಪವೇ ಕೊನೆಯದಾಗಿರುವುದರಿಂದ, ಅದೇ ಇರುವುದರಿಂದ ಅದನ್ನು ಇಲ್ಲ ಅಂತ ತಿಳಿಯುವುದು ಹೇಗೆ? ಆದ್ದರಿಂದಲೇ ನಮ್ಮ ಆತ್ಮನನ್ನು ಇಲ್ಲ ಅಂತ ಕಲ್ಪಿಸುವುದಕ್ಕೆ ಬರುವುದಿಲ್ಲ ಅಂತ ಹೇಳಿರುವುದು. ಆತ್ಮನು ಇರುವನೆಂದು ಇಟ್ಟುಕೊಳ್ಳದೆ ನಮಗೆ ವ್ಯವಹಾರವೇ ಆಗುವ ಹಾಗಿಲ್ಲ. ಯಾವುದೇ ವ್ಯವಹಾರವನ್ನು ಮಾಡಲಿ, ಆ ವ್ಯವಹಾರ ಮಾಡುವುದಕ್ಕೆ ನಾವು ಇದ್ದೇ ಇರಬೇಕು. ಈಗ ನಾವು ಅನ್ನುವಾಗ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡು ನಾನು ಅಂತ ಹೇಳ್ತೇವಲ್ಲ, ಇದಲ್ಲ. ಆತ್ಮ ಅನ್ನುವ ಮಾತಿಗೆ ಅದನ್ನು ಉಪಯೋಗಿಸುತ್ತಾರೆ. ಆತ್ಮ ಅಂದರೆ ಸ್ವರೂಪ. ನಮ್ಮ ಸ್ವರೂಪವು ಯಾವುದೋ ಅದನ್ನು ಆತ್ಮ ಅಂತ ಉಪಯೋಗಿಸಿರುತ್ತಾರೆ. ಆದ್ದರಿಂದ ಇಲ್ಲಿ ಯಾವುದಾದರೂ ವ್ಯವಹಾರ ಮಾಡಬೇಕಾದ್ರೆ, ನಡೆಯಬೇಕಾದ್ರೆ ನಾವು ಇದ್ದೇ ಇರಬೇಕು, ಅಂದರೆ ಆತ್ಮನು ಇದ್ದೇ ಇರಬೇಕು ಅಂತ ಸಿದ್ಧವಾಗುತ್ತದೆ. ನಾವು ಈ ಆತ್ಮನ ರೂಪದಿಂದ ಇದ್ದುಕೊಂಡೇ ಅನುಭವ ರೂಪನಾದವನ ಆಧಾರದಿಂದಲೇ ಮಿಕ್ಕದ್ದೆಲ್ಲವನ್ನು ಇದೇ ಇಲ್ಲ ಎಂದು ವ್ಯವಹರಿಸುತ್ತೇವೆ. ನಾವು ಇರುವುದರಿಂದಲೇ ಯಾವುದಾದರೂ ಐತಿ ಎನ್ನುವುದಾಗಲಿ ಅಥವಾ ಇಲ್ಲ ಅನ್ನುವುದಾಗಲಿ ಹೀಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ನಮ್ಮನ್ನು ಬಿಟ್ಟು ಪದಾರ್ಥಗಳು, ಅವಸ್ಥೆಗಳು ಅದಾವು ಅಥವಾ ಇಲ್ಲ ಅಂತ ತಿಳಿಯುವುದಕ್ಕೆ ಬರುವುದಿಲ್ಲ. ನಮ್ಮನ್ನು ಬಿಟ್ಟರೆ ಅವು ಅದಾವು ಅನ್ನುವುದಾಗಲಿ ಇಲ್ಲ ಅನ್ನುವುದಾಗಲಿ ಹೇಗೆ ಗೊತ್ತಾಗುತ್ತಿದೆ? ಆಗುವುದಿಲ್ಲ. ಆದ್ದರಿಂದಲೇ ನಾವು ಇರುವುದರಿಂದಲೇ ಎಲ್ಲ ವ್ಯವಹಾರವು ನಡೆಯುತ್ತಿದೆ. ಇದೆ ಅನ್ನುವುದು ಇಲ್ಲ ಅನ್ನುವುದು ತಿಳಿದು ಬರುತ್ತೆ. ಇದೆ ಅನ್ನಬೇಕಾದ್ರೆ ನಮಗೆ ಅದು ವಿಷಯವಾಗಬೇಕು. ಇಲ್ಲ ಅನ್ನಬೇಕಾದ್ರೂ ಅದು ನಮಗೆ ಗೊತ್ತಾಗಬೇಕು. ಹಾಗಾದರೆ ಅವು ಇದೆ ಇಲ್ಲ ಅಂತ ಎರಡನ್ನು ತಿಳಿದುಕೊಳ್ಳುವುದಕ್ಕೆ ನಾವು ಇದ್ದೇ ಇರಬೇಕು. ಆದ್ದರಿಂದಲೇ ನಮ್ಮ ಆತ್ಮನು ಇಲ್ಲ ಅಂತ ಹೇಳುವುದಕ್ಕೆ ಸಾಧ್ಯವೇ ಆಗುವಂತಿಲ್ಲ. ಜನರಿಗೆ ಈ ಅನುಭವದಿಂದ ನೋಡುವುದಕ್ಕೆ ಬರದೇ ಇರುವಾಗ ಸತ್ರ ಹೇಗಿರುವುದಕ್ಕೆ ಬರ್ತೈತಿ? ಸತ್ರ ಮುಗಿದು ಹೋಯಿತು ಅಂತ ಹೀಗೆ ಕಲ್ಪನೆ ಮಾಡಿಕೊಳ್ಳುತ್ತಾರಲ್ಲ, ಅದು ಸರಿಯಲ್ಲ. ನಾವು ಸಾಯುವವರಲ್ಲ, ಇಲ್ಲದಂತೆ ಆಗುವವರಲ್ಲ. ಯಾವುದಾದರೂ ಇಲ್ಲವಾದರೆ ಅದು ಇದ್ದರೆ ನಮ್ಮಿಂದಲೇ ಸಿದ್ಧವಾಗಬೇಕು. ಸಿದ್ಧವಾಗಬೇಕು ಅಂದರೆ ನಮ್ಮಿಂದಲೇ ತಿಳಿಸಿಕೊಂಡು ಐತಿ ಅನಿಸಬೇಕು ಅಥವಾ ಇಲ್ಲ ಅನಿಸಬೇಕು. ಹೀಗಿದೆ ನಮ್ಮ ಆತ್ಮಸ್ವರೂಪ.
ನಾವು ಈಗ ಅದನ್ನು ಸರಿಯಾಗಿ ನೋಡಿಕೊಳ್ಳಲಿ ಅನ್ನುವುದಕ್ಕಾಗಿಯೇ ಈ ಅವಸ್ಥೆಗಳನ್ನು ಹೇಳಿರುವ ಅವಸ್ಥೆಗಳಿಗಾಗಲಿ ಅವುಗಳಲ್ಲಿ ತೋರುವ ವಸ್ತುಗಳಿಗಾಗಲಿ ಇರವು ಅವನಿಂದಲೇ ಉಂಟಾಗುತ್ತದೆ. ಈಗ ಎಚ್ಚರ ಐತಿ, ಕನಸೈತಿ, ನಿದ್ರೆ ಐತಿ ಅಂತ ಅನಿಸಬೇಕಾದರೆ ಅವಸ್ಥೆಗಳಲ್ಲಿ ತೋರುವ ದೃಶ್ಯರಾಶಿಯು ಐತಿ ಅಂತ ಅನಿಸಬೇಕಾದರೆ ಇವೆರಡಕ್ಕೂ ನಮ್ಮ ಆತ್ಮನ ಇರವೇ ಬೇಕು. ನಮ್ಮ ಆತ್ಮನ ಇರವು ಅಂದರೆ ನಮ್ಮ ಆತ್ಮನ ಸತ್ತೆಯನ್ನು ಪಡೆದುಕೊಂಡು ಅವು ಇದೆ ಅಂತ ಹೇಳಿಸಿಕೊಳ್ಳಬೇಕು. ನಮ್ಮ ಆತ್ಮನನ್ನು ಬಿಟ್ಟು, ನಮ್ಮ ಸ್ವರೂಪವನ್ನು ಬಿಟ್ಟು ಅವು ತಾವೇ ಇವೆ, ಇದೆ, ಐತಿ ಅಂತ ಹೀಗೆ ಹೇಳಿಸಿಕೊಳ್ಳುವುದಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಅವು ಇರಬಹುದಲ್ಲ, ಜನರಿಗೆ ಏನು ಕಲ್ಪನೆ ಬರುತ್ತಿದೆ ಅಂದರೆ ಪ್ರಪಂಚ ನಾವು ಹುಟ್ಟೋದಕ್ಕಿಂತ ಮೊದಲಿಗೆ ಎತ್ತು. ಈಗ ನಾವು ಈ ಪ್ರಪಂಚದಲ್ಲಿ ಹುಟ್ಟಿ ಬಂದೆವು, ಸ್ವಲ್ಪ ದಿವಸ ಆಯಿತು, ಮತ್ತೆ ಸ್ವಲ್ಪ ದಿವಸ ಆದ ನಂತರ ಹೋಗಿಬಿಡ್ತೇವೆ ಸತ್ತು. ಹೀಗಿರುವಾಗ ಈ ಪ್ರಪಂಚ ನಮಗಿಂತಲೂ ಮೊದಲಿಗೆ ಇರುತ್ತಿದೆಯಲ್ಲವೇ? ಇದು ಹೇಗೆ ನಮ್ಮ ಆತ್ಮನ ಇರವಿನಿಂದ ಐತಿ ಅಂತ ಹೇಳಿಸಿಕೊಳ್ಳುತ್ತಿದೆ ಅಂತ ಈ ಕಲ್ಪನೆ ಬರುತ್ತಿದೆಯಲ್ಲವೇ? ಇದರಲ್ಲಿ ಸರಿಯಾಗಿ ನೋಡಿಕೊಳ್ಳುವುದಕ್ಕೆ ಬರದೇ ಇರುವುದರಿಂದ ಇಂಥ ಕಲ್ಪನೆಯನ್ನು ಮಾಡಿಕೊಂಡಿದ್ದೇವೆ. ಯಾವುದಾದರೂ ಐತಿ, ಮೊದಲಿಗೆ ಪ್ರಪಂಚ ಐತಿ ಅಂತ ಹೇಗೆ ಗೊತ್ತು ನಿಮಗ? ಅರೇ, ನಾವು ಹುಟ್ಟಿ ಬರೋಕ್ಕಿಂತ ಮೊದಲಿಗೆ ಇವರು ನಮ್ಮ ಅಜ್ಜರು ಅವರು ಇವರು ಇದ್ರಲ್ರಿ ಅಂತ ಅದನ್ನ ಕೇಳ್ತಾ ಇರೋದು. ಅವ್ರು ಇದ್ರು ಅನ್ನೋದು, ನೀನು ಹುಟ್ಟಿ ಬರೋಕ್ಕಿಂತ ಮೊದಲಿಗೆ ಅವರು ಅದಾರ ಅನ್ನೋದು ಯಾಕೆ ಗೊತ್ತು ಹೇಳು? ಅವನಿಗೆ ತಿಳಿಯುವುದಿಲ್ಲ. ಯಾವುದಾದರೂ ಇದೆ ಅಂತ ಹೇಳಿಸಿಕೊಳ್ಳಬೇಕಾದರೆ ಅದಕ್ಕೆ ನಮ್ಮ ಆತ್ಮನ, ನಮ್ಮ ಸ್ವರೂಪದ ಇರವು ಹೊಂದಿರುವುದರಿಂದಲೇ ಐತಿ ಅಂತ ಹೇಳಿಸಿಕೊಳ್ಳುತ್ತೆ. ಈಗ ಅದು ಐತಿ ಅನ್ನಬೇಕಾದ್ರೆ ನಮಗೆ ಗೊತ್ತಾಗಿ ಐತಿ ಅಂತ ಸಿದ್ಧವಾಗುತ್ತಿದೆಯೇ? ಮೊದಲಿಗೆ ಐತಿ ಅಂತ ಸಿದ್ಧವಾಗುತ್ತಿದೆಯೇ? ಮೊದಲಿಗೆ ಇರ್ತೈತಲ್ಲ, ಮೊದಲಿಗೆ ಇರ್ತೈತಿ ಅಂದ್ರೆ ಏನರ್ಥ? ಐತಿ ಅನ್ನೋದು ಇವನಿಗೆ ವಿಷಯವಾಗಿರುವುದರಿಂದ ವಿಷಯವು ಇವನನ್ನು ಬಿಟ್ಟು ತಾನೇ ಹೇಗಿರುತ್ತಿದೆ? ಇರುವುದಿಲ್ಲ. ಆದ್ದರಿಂದಲೇ ಇದನ್ನು ಅವಸ್ಥೆಗಳ ರೂಪದಿಂದ ಮುಂದೆ ತಿಳಿಸ್ತಾ ಇದ್ದಾರೆ. ಎಚ್ಚರದ ಅವಸ್ಥೆ ಆತ್ಮನನ್ನು ಅವಲಂಬನೆ ಮಾಡಿಕೊಂಡು ಇರಬೇಕು. ಎಚ್ಚರದ ಅವಸ್ಥೆ ಆತ್ಮನನ್ನು ಬಿಟ್ಟು, ನಮ್ಮನ್ನು ಬಿಟ್ಟು ತಾನೇ ಐತಿ ಅಂದ್ರೆ ಏನರ್ಥ? ನಮ್ಮನ್ನು ಬಿಟ್ಟು ಯಾಚರ ಅಲ್ಲಿತ್ತು ಇಲ್ಲಿತ್ತು ಅಂತ ಹೇಳುವುದಕ್ಕೆ ಬರುತ್ತಿದೆಯೇ? ಎಲ್ಲ ಇನ್ನು ಎಲ್ಲ ಬಿಟ್ಟು ಪ್ರಪಂಚವಾಗಲಿ ಜೀವರಾಶಿಯಾಗಲಿ ಐತಿ ಅನ್ನುವುದಕ್ಕೆ ಅನುಭವ ಇದೆಯೇ?
ಅದಕ್ಕಾಗಿಯೇ ಅವಸ್ಥೆಯ ವಿಶಾಲತನವನ್ನು ಮೊದಲಿಗೆ ಹೇಳಿಕೊಂಡು ಬಂದಿರುವುದು. ನಿಮಗೆ ಎಚ್ಚರ ಬಂದಿಲ್ಲ, ಪ್ರಪಂಚ ಐತಿ, ಪದಾರ್ಥಗಳದವು, ದೃಶ್ಯರಾಶಿ ಐತಿ ಅಂತ ಹೇಗೆ ತಿಳ್ಕೊಳ್ತಾ ಇದ್ದೀರಿ? ಬರುವುದಿಲ್ಲ. ಹಾಗಾದ್ರೆ ಈ ದೃಶ್ಯರಾಶಿಯೆಲ್ಲ ಅವಸ್ಥೆಯಲ್ಲಿ ಕಟ್ಟುಬಿದ್ದಿದೆ, ಈ ಅವಸ್ಥೆ ನಿಮಗೆ ಕಟ್ಟುಬಿದ್ದಿದೆ, ಆತ್ಮನಿಗೆ ಕಟ್ಟುಬಿದ್ದಿದೆ. ಆತ್ಮನನ್ನು ಬಿಟ್ಟು ಅವಸ್ಥೆ ತಾನೇ ಅಲ್ಲಿರ್ತೈತೆ. ಈಗ ಇರುವುದು ಉಂಟೆ, ನಮಗೆ ಗೊತ್ತಾಗದೆ ಇರಬಹುದೇ ಎಲ್ಲ. ಹಾಗಾದರೆ ಅವಸ್ಥೆ ಐತಿ ಅಂದರೆ ನಮ್ಮನ್ನು ಅವಲಂಬನ ಮಾಡಿಕೊಂಡು ಇರಬೇಕು. ಅವಸ್ಥೆಯನ್ನು ಅವಲಂಬನ ಮಾಡಿಕೊಂಡು ಪ್ರಪಂಚವು ಇರಬೇಕು. ಇದನ್ನು ಬಿಟ್ಟು ತಾನೇ ಇರುತ್ತಿದೆ ಅಂತ ಹೇಳುವುದಕ್ಕೆ ಹೋದರೆ ತಾನೇ ಐತಿ ಅನ್ನುವುದು ಹೇಗೆ ಸಿದ್ಧವಾಗುತ್ತಿದೆ? ನಿಮಗೇನು ಗೊತ್ತು ತಾನೇ ಐತಿ ಅನ್ನೋದು? ಅದಕ್ಕಾಗಿಯೇ ಅನುಭವಕ್ಕೆ ಹೊಂದಿಸಿ ನೋಡಬೇಕು. ಅನುಭವದಲ್ಲಿ ಏನಿದೆ? ಅವಸ್ಥೆಯು ನಮ್ಮನ್ನು ಅವಲಂಬನ ಮಾಡಿಕೊಂಡಿದೆ, ಪ್ರಪಂಚವು ಅವಸ್ಥೆಯನ್ನು ಅವಲಂಬನ ಮಾಡಿಕೊಂಡಿದೆ. ಜನರಿಗೆ ಸರಿಯಾಗಿ ಗೊತ್ತಾಗದೆ ಇರುವಾಗ, ಅನುಭವದಿಂದ ನೋಡಿಕೊಳ್ಳಲಿಕ್ಕೆ ಬರದೇ ಇರುವಾಗ ಮೊದಲಿಗೆ ಪ್ರಪಂಚ ಇರ್ತೈತಿ, ಅದರಲ್ಲಿ ಅವಸ್ಥೆಗಳು ಬರ್ತವು ಅಂತ ಕಲ್ಪನೆ ಮಾಡ್ತಾ ಇದ್ದಾರೆ. ಅದನ್ನೇ ಹಿಂದೆ ಹೇಳಿಕೊಂಡು ಬಂದಿದೆ. ಮೊದಲಿಗೆ ಪ್ರಪಂಚ ಇರ್ತೈತಿ ಅಂತ ಯಾಕೆ ಗೊತ್ತು? ಪ್ರಪಂಚ ಅನ್ನೋದು ದೃಶ್ಯ ರೂಪವಾಗಿರುವುದರಿಂದ ಅವಸ್ಥೆಯು ಇಲ್ಲದಿರುವಾಗ ದೃಶ್ಯ ರೂಪವು ಯಾರಿಗಾದರೂ ಗೊತ್ತಾಗುತ್ತಿದೆಯೇ, ಐತಿ ಅಂತ ಸಿದ್ಧವಾಗುತ್ತಿದೆಯೇ ಎಲ್ಲ. ಆದ್ದರಿಂದ ದೃಶ್ಯ ರೂಪವು ಅವಸ್ಥೆಗೆ ಕಟ್ಟುಬಿದ್ದಿದೆ, ಅವಸ್ಥೆಯು ಆತ್ಮನಿಗೆ ಕಟ್ಟುಬಿದ್ದಿದೆ, ಸ್ವತಂತ್ರವಾಗಿ ತಾನೇ ಇರುವುದಿಲ್ಲ ಅಂತ ಅರ್ಥ. ಅದಕ್ಕಾಗಿ ಯಾವುದಕ್ಕಾದರೂ ಇದೆ ಅಂತ ಅನಿಸ್ತು ಅಂದರೆ ನಮ್ಮ ಆತ್ಮನನ್ನು ಅವಲಂಬನ ಮಾಡಿಕೊಂಡು ಇದೆ ಅಂತ ಅರ್ಥ. ಇದೆ ಅಂತ ಈ ಮಾತು ಪದಾರ್ಥಗಳಿಗೆ ಹೇಳ್ತಾ ಇದ್ದೇವಲ್ಲ, ಮನುಷ್ಯರಿದ್ದಾರೆ, ಕದಗಳು ಇದ್ದುಕೊಂಡಿವೆ, ಗಿಡಗಂಟಿಗಳಿವೆ, ಭೂತಗಳಿವೆ, ಸೂರ್ಯಚಂದ್ರ ನಕ್ಷತ್ರಾದಿಗಳಿವೆ ಅಂತ ಹೇಳ್ತೇವಲ್ಲ, ಇದೆ ಅಂತ ಹೇಳಬೇಕಾದ್ರೆ ಅದು ನಮ್ಮ ಆತ್ಮನ ಎರವನ್ನು ಪಡೆದುಕೊಂಡು ಇರಬೇಕು. ನಮ್ಮ ಆತ್ಮನ ಎರವನ್ನು ಬಿಟ್ಟು ಐತಿ ಅಂದ್ರೆ ಅದಕ್ಕೆ ಇರಾಕ್ ಬರಬೇಕು. ಇದನ್ನೇ ಶ್ರುತಿಯಲ್ಲಿ ತೋರಿಸಿಕೊಟ್ಟಿದೆ. ಮಣ್ಣನ್ನು ಬಿಟ್ಟು ಗಡಿಗೆಯೂ ಇದೆಯೇ, ಬಂಗಾರವನ್ನು ಬಿಟ್ಟು ಆಭರಣವೂ ಇದೆಯೇ? ಗಡಿಗೆ ಇದೆ ಅಂದರೆ ಮಣ್ಣಿನ ಎರವನ್ನು ಪಡೆದುಕೊಂಡು ಇರಬೇಕು. ಮಣ್ಣಿನ ಎರವು ಅಂದರೆ ಮಣ್ಣೇ ಆ ರೂಪದಲ್ಲಿ ಆಯ್ತಿ. ಆಭರಣವು ಇದೆ ಅಂದರೆ ಬಂಗಾರವೇ ಇದೆ ಅಂತ ಅರ್ಥ. ಆಕಾರವನ್ನು ನೋಡುವಾಗ ಬೇರೆ ಅಂತ ಅನಿಸಿದರೂ ಅದರ ತುಂಬ ಇರುವುದೆಲ್ಲ ಬಂಗಾರ. ಆದ್ದರಿಂದ ಬಂಗಾರದ ಎರವೇ ಆಭರಣದ ಎರವು, ಮಣ್ಣಿನ ಎರವೇ ಗಡಿಗೆಯ ಎರವು, ಹೀಗಂದ್ರೂ ಒಂದೇ. ಬರೀ ಮಣ್ಣೈತಂದ್ರೂ ಒಂದೇ, ಬರೀ ಬಂಗಾರ ಐತಂದ್ರೂ ಒಂದೇ. ಇದರಂತೆಯೇ ನಮ್ಮ ಆತ್ಮನನ್ನು ಅವಲಂಬನ ಮಾಡಿಕೊಂಡು ಅವಸ್ಥೆಯಾಗಲಿ ಪ್ರಪಂಚವಾಗಲಿ ಇರುತ್ತಿದೆ ಅಂದ್ರೂ ಒಂದೇ, ಬರೀ ನಮ್ಮ ಆತ್ಮನೇ ಇರುತ್ತಾನಂದ್ರೂ ಒಂದೇ. ಅವುಗಳಿಗೆ ಇದೆ ಅಂತ ಈ ಕಲ್ಪನೆ ಬರುತ್ತಿದೆಯಲ್ಲ, ಅದು ನಮ್ಮ ಆತ್ಮನನ್ನು ಬಿಟ್ಟು ತಾನೇ ಅದಕ್ಕೆ ಇದೆ ಅಂತ ಹೇಳಿಸಿಕೊಳ್ಳುವುದಕ್ಕೆ ಅವಕಾಶವಿಲ್ಲ. ಆದ್ದರಿಂದಲೇ
ಅವುಗಳ ಸಿದ್ಧಿಯಾಗಬೇಕಾದರೆ, ಅವು ಅದಾವು ಅಂತ ಹೇಳಿಸಿಕೊಳ್ಳಬೇಕಾದರೆ ನಮ್ಮ ಆತ್ಮನ ಎರವೇ ಬೇಕು ಅಂತ ಹೇಳಿರುವುದು. ಇದನ್ನು ಅನುಭವದಿಂದ ನೋಡಿಕೊಂಡಾಗ ಹೌದು ಅಲ್ಲವೋ ಅನ್ನೋದು ಅವರಿಗೆ ತಿಳಿಯುತ್ತಾ ಇದೆ. ಅವಸ್ಥೆಗಳಾಗಲಿ ಅವುಗಳಲ್ಲಿ ತೋರುವ ವಸ್ತುಗಳಾಗಲಿ ಎರವು ಅವನಿಂದಲೇ ಉಂಟಾಗುತ್ತದೆ. ಅವಸ್ಥೆಗಳಲ್ಲಿ ತೋರುವ ವಸ್ತುಗಳಿಗೆ ವಿಕಾರಗಳುಂಟು, ಅವಸ್ಥೆಗಳಿಗೆ ತೋರಿಕೆ ಹಾರಿಕೆಗಳುಂಟು. ಆದರೆ ಇದನ್ನೆಲ್ಲ ನೋಡುತ್ತಿರುವ ಆತ್ಮನ ಎರವು ಯಾವಾಗಲೂ ಮುಕ್ಕಾಗುವುದಿಲ್ಲ. ಅವಸ್ಥೆಗಳಲ್ಲಿ ತೋರುವ ದೃಶ್ಯ ರಾಶಿ ಇದೆಯಲ್ಲ, ಅದು ವಿಕಾರವನ್ನು ಹೊಂದುತ್ತೆ, ಅಂದರೆ ಇರುವಂತೆಯೇ ಇರುವುದಿಲ್ಲ. ಈಗ ಮನುಷ್ಯರಿದ್ದಾರೆ, ಬಾಲ್ಯದಲ್ಲಿದ್ದರು, ಈಗ ನೋಡ್ ನೋಡುವುದರೊಳಗಾಗಿ ಯೌವನಕ್ಕೆ ಬಂದಿದ್ದಾರೆ, ಆಮೇಲೆ ಮುಪ್ಪು ಬರುತ್ತೆ, ಫಾದರಲ್ಲ ಅಂತ ಹೇಳಿಸಿಕೊಳ್ಳುತ್ತೆ. ಹೀಗೆ ವಿಕಾರವನ್ನು ಹೊಂದುವುದು ಪದಾರ್ಥಗಳಿಗಿದೆ. ಅವಸ್ಥೆಗಳಿಗೆ ವಿಕಾರಗಳು ಇಲ್ಲ, ಆದರೆ ತೋರ್ತವು ಮರ್ಯಾದ ಯಾತ್ರೆ ಈಗೈತಿ, ಆ ನಂತರ ಮರೆಯಾಗ್ತಾ ಇದೆ. ಕನಸು ಇರುತ್ತಿದೆ, ಮರೆಯಾಗ್ತಾ ಇದೆ. ಹೀಗೆ ಅವಸ್ಥೆಗಳು ತೋರ್ತವು ಹಾರ್ತವು, ಅಂದರೆ ಮರೆಯಾಗುತ್ತಿವೆ, ಇಲ್ಲದಂತೆ ಆಗುತ್ತಿವೆ. ಪದಾರ್ಥಗಳಿಗೆ ವಿಕಾರಗಳು ಇದ್ದುಕೊಂಡಿವೆ. ಇವುಗಳು ಯಾವ ರೂಪದಲ್ಲಿ ಇದ್ದರೂ ಇವುಗಳಿಗೆ ಆಶ್ರಯವು ಆತ್ಮನೇ ಇದ್ದುಕೊಂಡಿರುತ್ತಾನೆ. ಆತ್ಮನೇ ಇವುಗಳ ಎರವು, ಅಂದರೆ ಇವುಗಳನ್ನು ನೋಡುವಾಗ ಇದೆ ಅಂತ ಭಾವನೆ ಬರ್ತೈತೆ ನೋಡು. ಯಾವುದನ್ನೇ ಆದರೂ ನಾವು ನೋಡುವಾಗ ಇದೆ ಅಂತ ಅನಿಸ್ತಿರ್ತೈತಿ, ಇದೆ ಅಂತ ಅನಿಸುತ್ತಿದೆಯಲ್ಲ, ಇದೆ ಅನ್ನುವುದು ಆ ಪದಾರ್ಥಗಳದಲ್ಲ, ನಮ್ಮ ಆತ್ಮಸ್ವರೂಪದ್ದು. ನಮಗೇನ ಅನಿಸ್ತೈತಿ ಅಂದ್ರೆ ಈ ಪುಸ್ತಕ ಐತಿ ಅಂದ್ರೆ ಪುಸ್ತಕನ ಐತಿ ಅಂತ ಕಲ್ಪನೆ, ಪುಸ್ತಕನ ಐತಿ ಅನ್ನುವ ಕಲ್ಪನೆ ಇದೆಯಲ್ಲ, ಇದಕ್ಕ ವ್ಯವಹಾರದ ದೃಷ್ಟಿ ಅಂತಾರೆ. ಇದು ಇಂಥದ್ದೈತಿ ಅಂತ ಹೇಳುವಾಗ ಅದಕ್ಕೆ ವ್ಯವಹಾರದ ದೃಷ್ಟಿ ಅಂತ ಕರೆಯುತ್ತಾರೆ. ಬುದ್ಧಿ ಹೇಳುವ ಮಾತಿದು, ಬುದ್ಧಿ ಏನು ಹೇಳ್ತತಿ, ಪುಸ್ತಕ ಐತಲ್ಲ, ಪದಾರ್ಥಗಳದವಲ್ಲ ಅಂತ ಹೀಗೆ ಹೇಳ್ತದೆ. ಆದರೆ ಅನುಭವದಿಂದ ನೋಡುವಾಗ ಐತಿ ಅನ್ನೋದು ಈ ಪದಾರ್ಥಗಳದ ಅಲ್ಲ, ಆತ್ಮಸ್ವರೂಪದ್ದು ಅಂತ ಗೊತ್ತಾಗ್ತದೆ. ಮುಂದೆ ಎರವಿನ ಪರಮಾರ್ಥವನ್ನು ಹೇಳುವ ಪ್ರಸಂಗದಲ್ಲಿ ಅದನ್ನು ಬಿಡಿಸಿ ತೋರಿಸ್ತಾ ಇದ್ದಾರೆ. ಈಗ ಮಾತ್ರ ಈಗಿದು ಇದೆ ಇದೆ ಅಂತ ಹೇಳಿಸಿಕೊಳ್ಳುವಾಗ ಆತ್ಮನ ಎರವಿನಿಂದಲೇ ಇದು ಐತಿ ಅಂತ ಹೇಳಿಸಿಕೊಳ್ಳುತ್ತೆ. ಇದು ಸರಿಯಾದ ವಿಚಾರ ಮಾಡುವಾಗ ಇದರ ಕೊನೆ ಎಲ್ಲಿಗೆ ಹೋಗುತ್ತಿದೆ ಅಂದರೆ, ಪರಮಾತ್ಮನೇ ಆತ್ಮನಾಗಿರುವುದರಿಂದ, ಆತ್ಮನೇ ಪರಮಾತ್ಮನಾಗಿರುವುದರಿಂದ ಇದೆ ಅಂತ ಯಾವುದು ಹೇಳಿಸಿಕೊಳ್ಳುತ್ತಿದೆಯೋ ಅದೆಲ್ಲ ಪರಮಾತ್ಮನೇ ಅಂತ ನಿರ್ಣಯ ಬರ್ತದೆ. ಈಗ ಅದು ನೋಡುವಾಗ ನಮಗೆ ನಾಮರೂಪದಿಂದ ಕಚ್ಚಿಕೊಂಡಿರುವುದರಿಂದ, ನಾಮರೂಪದಿಂದ ಕೂಡಿಕೊಂಡಿರುವುದರಿಂದ ಪರಮಾತ್ಮ ಅಂತ ಹೇಳಿದರೆ ಅದ್ಯಾಂಗ ಪರಮಾತ್ಮ ಅಂತ, ಅವನು ಮನುಷ್ಯ, ಅದು ಕದ, ಇದು ಗಿಡ, ಹೀಗೆ ಅನಿಸ್ತೈತೆ. ಅದಕ್ಕನ ಸರಿಯಾಗಿ ಸಂಶೋಧನೆ ಮಾಡಿ ನೋಡುವುದಕ್ಕೆ ಬಂತು ಅಂದರೆ ಆ ಇದೆ ಅನ್ನೋದು, ಅಸ್ಥಿ ಅನ್ನೋದು, ಸದ್ರೂಪ ಅನ್ನೋದು, ಇರವು ಅಂತ ಹೇಳ್ತಲ್ಲ, ಅದು ಪರಮಾತ್ಮನೇ ಆತ್ಮನೇ ಇರುವುದಾಗಿದೆ. ಆದ್ದರಿಂದ ನಾವು ಯಾವುದನ್ನು
ನೋಡ್ತೇವೋ ಕೇಳ್ತೇವೋ ಮೂಸ್ತೇವೋ ಮುಟ್ಟುತ್ತೇವೋ ಅದು ಎಲ್ಲ ಪರಮಾತ್ಮನೇ ಅಂತ ತಿಳಿದುಕೊಳ್ಳುವುದಕ್ಕೆ ಬರುತ್ತಿದೆ. ಅದಕ್ಕಾಗಿಯೇ ಅನುಭವದಿಂದ ನೋಡುವುದಕ್ಕೆ ಬರಬೇಕು. ಅನುಭವದಿಂದ ನೋಡುವುದಕ್ಕೆ ಬರದಿದ್ದರೆ ಲೌಕಿಕ ದೃಷ್ಟಿ ಬಂದ್ಬಿಡ್ತೈತಿ. ಬುದ್ಧಿ ಐತಲ್ಲ ಇದು ಬರ್ತೈತಿ, ಈ ದೃಷ್ಟಿಯಿಂದ ನೋಡುವುದಕ್ಕೆ ಹೋಗ್ತೀವಿ, ಅದು ಪದಾರ್ಥಗಳೇ ಇರ್ತಾವು ಅಂತ ಹೀಗೆ ತೋರಿಸ್ತೈತಿ. ಲೌಕಿಕದಲ್ಲಿ ಗಡಿಗೆ ಇದೆ, ಹುಡುಕಿ ಇದೆ, ಪರ್ಯಾಣವಿದೆ, ಮುಚ್ಚಳವಿದೆ ಅಂತ ಹೀಗೆ ಹೇಳಿದರೆ ಹೌದು ಅಂತ ಆಯಾ ಕೆಲಸ. ಹೀಗೆ ಹೇಳಿದರೆ ಹೌದು ಅಂತ ಆಯಾ ಕೆಲಸಕ್ಕೆ ಅದು ಉಪಯೋಗವಾಗುತ್ತಿದೆ ಅಂತ ಅದನ್ನು ಹುಡುಗರಿಗೆ ಅಂತ ಗೊತ್ತಾಗದೆ ಇರುವುದರಿಂದ ಐದೆಲ್ಲ ಮಣ್ಣೆ ಅಂತಂದ್ರೆ ಹೀಗೆ ಐತಿ ಅಂತ ಗೊತ್ತಾಗದೆ ಇರುವಾಗ ಹಾಗೆ ಹೇಳಬಹುದು. ದೊಡ್ಡವರಿಗೆ ಅದು ಗೊತ್ತಾಗಿರುವುದರಿಂದ ಗಡಿಗೆ ಅಂದ್ರು ಅದ ಪರ್ಯಾಣ ಅಂದ್ರು ಎಲ್ಲ ಮಣ್ಣೆ ಅಂತ ಅವರಿಗೆ ಗೊತ್ತಾಗಿ ಅದರಂತೆಯೇ ಈಗ ಹುಡುಗರಂತೆ ಇದ್ದ ನಾವು ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ದೇವಲ್ಲ ಅದು ಏನು ಹೇಳುತ್ತೆ ಅಂದರೆ ಈ ಪದಾರ್ಥಗಳು ಇದ್ದುಕೊಂಡಿವೆ ಅಂತ ಹೀಗೆ ತೋರಿಸ್ತೈತಿ. ಪದಾರ್ಥಗಳಲ್ಲಿಯೂ ಬೇರೆ ಬೇರೆ ರೂಪ ಐತಿ ಅಂತ ಹೀಗೆ ತೋರಿಸ್ತೈತಿ ಈ ಲೌಕಿಕದ ಬುದ್ಧಿ. ಅನುಭವದಿಂದ ನೋಡಿದರೆ ಪದಾರ್ಥಗಳು ಎಷ್ಟೇ ಭೇದ ರೂಪದಿಂದ ತೋರಿದರೂ ಅದೆಲ್ಲ ಐತಿ ಅಂತ ಸಿದ್ಧವಾಗುವುದರಿಂದ ಐತಿ ಅನ್ನೋದು ಅವುಗಳಿಗೆ ಸೇರಿಲ್ಲ, ಅದು ಆತ್ಮಸ್ವರೂಪವೇ ಅಂತ ಗೊತ್ತಾಗ್ತೈತಿ. ಆವಾಗ ಆತ್ಮನು ಪರಮಾತ್ಮನು ಎಲ್ಲಿದ್ದಾನೆ ಅಂತ ಕೇಳಿದರೆ ಎಲ್ಲಿಲ್ಲ, ಯಾವಾಗಿಲ್ಲ, ಯಾವುದಲ್ಲ ಹೀಗೆ ಕೇಳ್ತೈತಿ ಅನುಭವ. ಜನರು ಪರಮಾತ್ಮ ಅದಾನಂತ ಹೇಳ್ತೀರಲ್ಲ ಎಲ್ಲದಾನು ಅಂತ ದೇಶ ಕೇಳ್ತಾರೆ, ಯಾವಾಗದಾನು ಅಂತ ಕಾಲದ ಕಟ್ಟಿನಲ್ಲಿ ಕೇಳ್ತಾರೆ, ಯಾವುದರಲ್ಲಿ ಅದಾನು ಅಂತ ಪದಾರ್ಥಗಳಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಪರಮಾತ್ಮನು ಇಲ್ಲ, ಯಾವ ದೇಶದಲ್ಲಿದ್ದಾನ, ಯಾವ ಕಾಲದಲ್ಲಿದ್ದಾನ, ಯಾವ ರೂಪದಲ್ಲಿದ್ದಾನ ಹೀಗೆ ಕೇಳುವುದವರು. ಅನುಭವ ಎಲ್ಲಿಲ್ಲ ಅಂದರೆ ಯಾವ ದೇಶದಲ್ಲಿ ಇಲ್ಲ, ಯಾವ ಕಾಲದಲ್ಲಿ ಇಲ್ಲ, ಯಾವ ವಸ್ತುವಿನಲ್ಲಿ ಇಲ್ಲ ಹೀಗೆ ಅನುಭವ ಕೇಳುತ್ತೆ. ಯಾಕೆಂದರೆ ದೇಶ ಐತಿ ಅಂತ ಹೇಳುವಾಗಲೇನೆ ಅದರ ಇರವಿನಿಂದಲೇ ದೇಶ ಅಂತ ಹೇಳಿಸಿಕೊಂಡಿದೆ, ಕಾಲವು ಅದರ ಇರವಿನಿಂದಲೇ ಕಾಲ ಅಂತ ವ್ಯವಹಾರದಲ್ಲಿ ಹೇಳಿಸಿಕೊಂಡಿದೆ. ಪದಾರ್ಥಗಳು ಅವು ಅವನ ಇರವಿನಿಂದಲೇ ಐತಿ ಐತಿ ಅಂತ ತೋರಿಸಿಕೊಳ್ಳುತ್ತಾ ಇದೆ. ಆದ್ದರಿಂದ ಅನುಭವ ಯಾವಾಗಿಲ್ಲ ಪರಮಾತ್ಮನು, ಎಲ್ಲಿಲ್ಲ, ಯಾವುದಲ್ಲ ಹೀ. ಆದ್ದರಿಂದಲೇ ಸರ್ವವು ಪರಮಾತ್ಮನೇ, ಇದನ್ನು ನೋಡುವುದಕ್ಕೆ ಅನುಭವ ಉಪಯೋಗಿಸಬೇಕು ಅಂತ ಹೇಳಿರುತ್ತೆ. ಅದಕ್ಕನ ನಮ್ಮ ಆತ್ಮನು ಸದ್ರೂಪನು, ಅವನು ಇಲ್ಲ ಅಂತ ಹೇಳಿಸಿಕೊಳ್ಳುವವನಲ್ಲ, ಕಲ್ಪನೆ ಮಾಡುವುದಕ್ಕೆ ಸಹಿತ ಬರುವುದಿಲ್ಲ. ಇಲ್ಲ ಅಂತ ಕಲ್ಪನೆ ಮಾಡ್ತಾ ಇದ್ದಾನಲ್ಲ, ಯಾವುದರಿಂದ ನೀನು ಇಲ್ಲ ಅಂತ ಕಲ್ಪನೆ ಮಾಡ್ತಾ ಇದ್ದೀಯೋ ಅದರ ಸ್ವರೂಪ ಆತ್ಮನಾಗಿದೆ ಅಂತ ಅದರ ಅಭಿಪ್ರಾಯ. ಆದ್ದರಿಂದ ಅನುಭವದಿಂದ ನೋಡುವುದಕ್ಕೂ ಬುದ್ಧಿಯಿಂದ ನೋಡುವುದಕ್ಕೂ ಬಹಳ ಅಂತರವಿದೆ.
ಆದ್ದರಿಂದಲೇ ಈಗ ಈ ಸಾಕ್ಷಿಯ ಕಣ್ಣಿನಿಂದ ನೋಡುವಾಗ ಏನೇನು ತೀರ್ಮಾನ ಬರುತ್ತಿದೆ ಎನ್ನುವುದನ್ನು ತೋರಿಸುವಾಗ ಮೊದಲನೇದ್ದು ಸದ್ರೂಪನು ಅಂತ ಹೇಳಿದೆ. ಆದರೆ ಇದನ್ನೆಲ್ಲ ನೋಡುತ್ತಿರುವ ಆತ್ಮನೇ ಇರುವ ಯಾವಾಗಲೂ ಮುಕ್ಕಾಗುವುದಿಲ್ಲ ಅಂದರೆ ಅವನು ಇಲ್ಲದಂತೆ ಆಗುವನ. ಯಾವುದಾದರೂ ಇಲ್ಲ ಅಂತ ಅನಿಸಬೇಕಾದರೆ ಯಾವ ಯಾರಿರಬೇಕು? ಅವನೇ ಇರಬೇಕು. ಈಗ ಆತ್ಮ ಅನ್ನೋ ಮಾತು ಗೊತ್ತಾಗದೆ ಇದ್ರೆ ಬಿಡ್ರಿ. ಐಟಿ ಅನ್ನಬೇಕಾದ್ರೆ ಅರಿವು ಬೇಕು. ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಅರಿವು ಬೇಕು. ಕನ್ನಡದ ಮಾತು ಅರಿವು, ಜ್ಞಾನ. ಇಲ್ಲ ಅಂತ ಗೊತ್ತಾಗಬೇಕಾದ್ರೆ ಏನ್ ಬೇಕು? ಅರಿವೆ ಬೇಕು. ಐತಿ ಅಂತ ಗೊತ್ತಾಗಬೇಕಾದ್ರೆ ಅರಿವೆ. ಹಾಗಾದ್ರೆ ಅರಿವು ಯಾವಾಗ ಇರುವುದಿಲ್ಲ? ಸತ್ತಗೆಲ್ಲಿರ್ತತಿ? ಇಲ್ಲಿರ್ತತಿ. ಸತ್ತಾಗ ಸತ್ತಗೆಲ್ಲಿರ್ತತಿ ಅಂತ ಅದು ಏನಾಗುತ್ತೆ ಅಂದ್ರೆ ಈ ಬುದ್ಧಿ ಐತಲ್ಲ ಸತ್ತಾಗ ವ್ಯವಹಾರ ನಡೆಯುವುದಿಲ್ಲ ಅಂತ ಮಂದಿ ಸತ್ತಾಗ ನೋಡೈತಿ. ಮಂದಿ ಸತ್ತದ್ದನ್ನು ಎರಡನೇದವರು ಸತ್ತದ್ದನ್ನು ನೋಡೈತಲ್ಲ ಅವರು ಕಣ್ಣು ಕಿಳುಕಿಸುವುದಿಲ್ಲ, ಉಸಿರಾಡಿಸುವುದಿಲ್ಲ, ನಾಡಿ ಮಿಡಿಯುವುದಿಲ್ಲ, ಮೈ ಬೆಚ್ಚಗಿರುವುದಿಲ್ಲ. ಆದ್ದರಿಂದ ಸತ್ತಾನು ಅಂತ ಈ ಕಲ್ಪನೆ ಮಾಡಿಕೊಂಡು ಅವಾಗ ಅರಿವು ಇರುವುದಿಲ್ಲ, ಜ್ಞಾನ ಇರುವುದಿಲ್ಲ, ಆತ್ಮ ಹೋಗಿಬಿಟ್ಟತಿ ಅಂತ ಈಗೂ ಹೇಳಿಕೊಳ್ತಾ ಇದ್ದಾರೆ. ಹೋಯ್ತು ಹೋಯ್ತು ಆತ್ಮ. ಅದು ಏನು ಅಂದರೆ ಆತ್ಮ ಅಂದರೆ ಯಾವ ವಸ್ತು ಅನ್ನೋದು ತಿಳಿಯದೇ ಇರುವಾಗ ಇಂಥ ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ಆದ್ದರಿಂದಲೇ ಶಾಸ್ತ್ರವಿದೆಯಲ್ಲ, ಈ ಪ್ರಕ್ರಿಯೆ ಇದೆಯಲ್ಲ, ಇದು ಜನರಿಗೆ ಆತ್ಮಸ್ವರೂಪವು ಎಲ್ಲ ಅಂತ ಸಿದ್ಧವಾಗುವುದಿಲ್ಲ ಅಂತ ತೋರಿಸುವುದಕ್ಕೆ ಬಂದಿದೆ. ಈಗ ಅದು ನಮಗೆ ಸರಿಯಾಗಿ ಅನುಭವಕ್ಕೆ ಬಂತು ಅಂದರೆ ಈ ಶರೀರೇಂದ್ರಿಯಾದಿಗಳು ಇಲ್ಲದಿದ್ದರೂ ನಾವೇನು ಇಲ್ಲದಂತೆ ಆಗುವುದಿಲ್ಲ ಅಂತ ತಿಳಿಸಿಕೊಡುವುದಕ್ಕಾಗಿ ಈ ಮೂರವಸ್ಥೆಗಳೆಂಬ ಈ ಪ್ರಕ್ರಿಯೆಯನ್ನು ಉಪಯೋಗಿಸಿ ತಿಳಿಸಕ್ ಬಂದೈತಿ ಶಾಸ್ತ್ರ. ನಮಗೆ ಅನುಭವದಿಂದ ನೋಡುವುದು ಮಾತ್ರ ಬರಬೇಕು. ಅನುಭವದಿಂದ ನೋಡುವುದಕ್ಕೆ ಬರದೇ ಇದ್ರೆ ಸಂಶಯ ಬರ್ತೈತಿ. ಅಲ್ರಿ, ಎಲ್ಲ ಇದನ್ನು ಪರಮಾತ್ಮ ಅಂತ ಹೇಳ್ತಾರಲ್ಲ, ಯಾಕೆ ಪರಮಾತ್ಮ ಆಗತ್ತದು? ಹೀಗೆ ಕಲ್ಪನೆ ಬರ್ತೈತಿ. ಪರಮಾತ್ಮ ಅಂದರೆ ಮೊದಲಿಗೆ ಹೇಗಿರುವುದು ಅದು ಗೊತ್ತಾಗಬೇಕು. ಅದಕ್ಕನ ಸದ್ರೂಪ ಅಂತ ಹೇಳಿದ್ರು. ಸದ್ರೂಪ ಅಂದರೆ ಇರುವುದು. ಆ ಇರೋದು ಅನ್ನೋದೈತಲ್ಲ ಅದು ಇಲ್ಲದಂತೆ ಆಗುವುದಿಲ್ಲ. ಇರೋದು ಇಲ್ಲದಂಗಾದ್ರೆ ಅದನ್ನ ಇರವು ಅಂತ ಅನ್ನಕ್ ಬರುವುದಿಲ್ಲ. ಹೀಗೆ ಅದರ ನಿಯಮ ಇದ್ದುಕೊಂಡು ಮುಂದೆ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಇಷ್ಟು ತೀರ್ಮಾನ ಬರ್ತತಿ ಅಂತ ಹೇಳ್ತಾ ಇರು. ಧನಿನಿದ್ರೆಯಲ್ಲಿ ನಾನಿಲ್ಲ, ಏಕೆಂದರೆ ನಾನು ಮತ್ತೊಬ್ಬರು ಎಂಬ ಅರಿವೇ ಅಲ್ಲಿರುವುದಿಲ್ಲ ಎಂದು ಕೆಲವರು ಭಾವಿಸಬಹುದು. ಈಗ ಹೌದ್ರಿ, ನಾವು ಯಾವಾಗಲೂ ಇರ್ತೇವೆ ಅಂತ ಹೇಳಿದ್ರಲ್ಲ, ನಿದ್ರೆಯಲ್ಲಿ ನಾವು ಇರ್ತೇವ? ನಿದ್ರೆಯಲ್ಲಿ ಇದ್ರೆ ನಾನು ಇರ್ತೇನೆ ಅಂತ ಅನಿಸ್ಬೇಕೋ ಇಲ್ವ? ನಿದ್ರೆಯಲ್ಲಿ ನಾನು ಇರ್ತೇನೆ ಅಂತ ಅನಿಸ್ಬೇಕೋ ಇಲ್ವೋ? ಅನಿಸ್ತೈತೆ ಅಲ್ಲಿ ಇಲ್ವಲ್ಲ. ಅಂದ ಬಳಿಕ ಹೇಗಿರ್ತೈತಿ ಅಲ್ಲಿ ಆತ್ಮ? ಹೀಗೆ ಕೇಳ್ತಾ ಇದ್ದಾರೆ. ಆದರೆ ಅವರು ಇಲ್ಲ ಅಂತ ಹೇಳ್ತಾರಲ್ಲ, ಇಲ್ಲ ಅಂತ ಹೇಳಬೇಕಾದ್ರೆ ಯಾವ ಅನುಭವದಿಂದ ನೋಡಿ ಇಲ್ಲ ಅಂತ ಹೇಳ್ತೀವಿ ನೋಡು, ಅದನ್ನೇ ನಾವು ಆತ್ಮ ಅಂತ ಹೇಳ್ತೀವಿ ನೀನು. ಆದರೆ ನಾನು ಅನ್ನುವ ರೂಪದಿಂದ ಇರುವುದಿಲ್ಲ. ಇರುವುದಿಲ್ಲ ಅಂತ ಯಾವ ಅನುಭವದಿಂದ ಹೇಳ್ತೀರೋ ಆ ಅನುಭವ ಮಾತ್ರ ಅದು ಇದ್ದೇ ಇರ್ತದೆ. ಇಲ್ಲದಿದ್ರೆ
ನಾನು ಅಲ್ಲಿ ಇರುವುದಿಲ್ಲ ಅಂತ ಹೇಗೆ ಹೇಳ್ತಿದ್ದಿ ಹೇಳು, ಹೇಗೆ ಗೊತ್ತಾಯ್ತು ನಿನಗೆ ಇರುವುದಿಲ್ಲ ಅನ್ನೋದು? ಇರುವುದಿಲ್ಲ ಅನ್ನೋದು ನಿನಗೆ ಗೊತ್ತಾಗಿ ಅಲ್ಲವೇ ಹೇಳು. ಹಾಗಾದರೆ ಯಾವುದರಿಂದ ಗೊತ್ತಾಗೈತ್ ನೋಡು? ಆ ರೂಪವೇ ಆತ್ಮ ಅಂತ ಹೇಳು. ಇನ್ನು ಗೊತ್ತಾಗದೇನೆ ಹೇಳ್ತೀನಿ ಅಂದ್ರೆ ದಡ್ಡ ಅಂತ ಹೇಳಿಸ್ಕೊಳ್ತೀನಿ, ಗೊತ್ತಾಗದೆ ಹೇಳಿದರೆ ದಡ್ಡ ಅಂತ ಆಗ್ತಾನೆ ಹಾಗೆ. ಆದ್ದರಿಂದಲೇ ಯಾವ ಅನುಭವದಿಂದ ಅವರು ಈ ಭಾವನೆಯನ್ನು ಮಾಡಿಕೊಂಡಿರುವರೋ, ಯಾವ ಅನುಭವದ ಆಧಾರದಿಂದ ನಿದ್ರೆಯ ಸ್ವಭಾವವನ್ನು ಅವರು ಹೀಗೆ ಗೊತ್ತುಪಡಿಸುವರೋ, ಆ ಅನುಭವ ನಿದ್ರೆಯಲ್ಲಿದೆ ಎಂದು ಅವರು ಒಪ್ಪಿಕೊಂಡೇ ತೀರಬೇಕು. ಅದರಿಂದ ಯಾವ ಅನುಭವದ ಆಧಾರದಿಂದ ನಿದ್ರೆ ಅಂದರೆ ಅಲ್ಲಿ ಯಾವ ವ್ಯವಹಾರವು ನಡೆಯುತ್ತಾ ಇರಲಿಲ್ಲ ಅಂತ ಗೊತ್ತಾಗಿದೆ ನೋಡು, ಅವರು ಆ ಅನುಭವದಿಂದಲೇ ಅದನ್ನು ತಿಳಿದುಕೊಂಡಿದ್ದಾರೆ. ಆದ್ದರಿಂದಲೇ ಆ ಅನುಭವವು ನಿದ್ರೆಯಲ್ಲಿ ಐತಿ ಅಂತ ಅವರು ಒಪ್ಪಿಕೊಂಡೇ ತೀರಬೇಕಾಗುತ್ತದೆ. ಅದನ್ನೇ ಆ ಅನುಭವವನ್ನೇ ಆತ್ಮ. ಆದ್ದರಿಂದಲೇ ಆತ್ಮನು ಇಲ್ಲ ಅಂತ ಕಲ್ಪನೆ ಮಾಡುವುದಕ್ಕೆ ಬರುವವನಲ್ಲ ಅಂತ ಹೇಳಿದೆ. ಈ ಅನುಭವವೇ ಅವರ ಸ್ವರೂಪವಾಗಿರುತ್ತದೆ. ಆದ್ದರಿಂದ ನಮ್ಮೆಲ್ಲರ ಆತ್ಮನು ಸದ್ರೂಪನೇ ಆಗಿರುತ್ತಾನೆ, ಎಂದರೆ ಎರವಿನ ಸ್ವಭಾವದವನಾಗಿರುತ್ತಾನೆ. ಇದು ಮೊದಲನೇ ತೀರ್ಮಾನವು. ಈ ಅವಸ್ಥೆಗಳನ್ನು ಇಟ್ಟುಕೊಂಡು ಸಾಕ್ಷಿ ದೃಷ್ಟಿಯಿಂದ ನೋಡುವಾಗ ಇಂಥ ತೀರ್ಮಾನ ಬರ್ತೈತಿ ಅಂತ ಹೇಳ್ತಾ ಇದ್ದಾರೆ. ಈಗ ಮೊದಲನೇದಾಗಿ ನಮ್ಮ ಆತ್ಮನು ಸದ್ರೂಪ ಹೇಳುವಾಗ ಭಾಷೆಯ ದೋಷ ಇರ್ತೈತಿ. ಏನು ದೋಷ ಇರ್ತೈತಿ? ನಮ್ಮ ಆತ್ಮ ಅಂತ ಹೇಳ್ತೀವಿ ನೋಡು, ತಿಳಿಸುವುದಕ್ಕಾಗಿ ಹೇಳಿರೋದು. ಆಗ ನಮ್ಮ ಆತ್ಮ ಅನ್ನುವಾಗ ಅದು ದೋಷವೇ. ಮತ್ತೇನು ಅಂದರೆ ಪ್ರತಿಯೊಬ್ಬರಿಗೂ ಸ್ವರೂಪ ಅದು, ಅದನ್ನೇ ಆತ್ಮ ಅಂತ ತಿಳಿಸ್ಬೇಕಾದ್ರೆ ನಮ್ಮ ಸ್ವರೂಪ ಅಂತ ಹೀಗೆ ಹೇಳಿಕೊಂಡು ತಿಳಿಸ್ಬೇಕಾಗಿದೆ. ಆದ್ದರಿಂದ ಆ ಸ್ವರೂಪವನ್ನು ತಿಳಿದುಕೊಳ್ಳುವ ಪರ್ಯಂತ ಹೀಗೆ ಉಪಯೋಗಿಸ್ತಾ ಇರುವುದೇ. ಗೊತ್ತಾದಾಗ ಆ ಏನು ಉಪಯೋಗಿಸ್ತೇವೆ ನೋಡು, ಅದಕ್ಕೇನು ಅರ್ಥವಿಲ್ಲ ಅಂತ ತಿಳಿದು ಬರುತ್ತಿದೆ. ಈ ಆದ್ದರಿಂದ ಇಲ್ಲಿ ನಮ್ಮ ಆತ್ಮನು ಅಂತ ಹೇಳುವಾಗ ಸದ್ರೂಪನು ಅಂದರೆ ಇರುವವನು ಅಂತ, ಇಲ್ಲದಂತೆ ಆಗುವವನಲ್ಲ. ಇದನ್ನು ಮುಂದೆ ಆಚಾರ್ಯರು ಐತಿ ಅಂದರೆ ಹಾಗೆ, ಇಲ್ಲ ಅಂದರೆ ಹಾಗೆ, ಆ ನಿಯಮವನ್ನು ತಿಳಿಸಿಕೊಡುವವರಿದ್ದಾರೆ. ಈಗ ಇರುವವನು ಅಂತ ಹೇಳ್ತಾ ಇದೆಯಲ್ಲ, ನಾವು ಇಲ್ಲದಂತೆ ಆಗುವವರಲ್ಲ ಅಂತ ಈ ಮಾತನ್ನು ನಾವು ಸರಿಯಾಗಿ ತಿಳ್ಕೊಂಡ್ರೆ ಏನರ್ಥ ಬರ್ತೈತಿ? ಇಲ್ಲ ಅಂತ ಯಾವ್ಯಾವುದನ್ನು ತಿಳ್ಕೊಂಡೇವೆ ನೋಡು, ಅದು ಯಾವುದು ನಾವಲ್ಲ ಅಂತ ಬರ್ತೈತಿ. ಏನು ಈ ಶರೀರ ಇರುವುದಿಲ್ಲ ಅಥವಾ ನಾನು ಇರುವುದಿಲ್ಲ ಅಂತ ಈ ಕಲ್ಪನೆ ಮಾಡಿಕೊಂಡಿದ್ದೇವಲ್ಲ, ಇದು ಯಾವುದು ನಮ್ಮ ಸ್ವರೂಪವಲ್ಲ. ಯಾಕಂದ್ರೆ ಯಾವುದು ಇಲ್ಲದಂತೆ ಆಗುತ್ತದೆಯೋ ಅದು ಹೇಗೆ ನಮ್ಮ ಸ್ವರೂಪ ಆಗುತ್ತೆ? ಈಗೇನು ಸಿದ್ಧವಾಯಿತು? ನಮ್ಮ ಆತ್ಮನು ಇಲ್ಲದಂತೆ ಆಗುವವನಲ್ಲ, ನಮ್ಮ ಸ್ವರೂಪ ಇಲ್ಲದಂತೆ ಆಗುವುದಲ್ಲ ಅಂತ ನಿರ್ಣಯ ಬಂದಾಗ ಯಾವುದಾದರೂ ಇಲ್ಲದಂತೆ ಆದರೆ ಅದು ಹೇಗೆ ನಾವು ಆಗ್ತೇವೆ? ಆಗುವುದಿಲ್ಲ. ಇದನ್ನೇ ಶ್ರುತಿಯಲ್ಲಿ ತಿಳಿಸಿಕೊಡುವಾಗ ಶರೀರವನ್ನು, ಇಂದ್ರಿಯಗಳನ್ನು, ಪ್ರಾಣಗಳನ್ನು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರವನ್ನು ಬಿಟ್ಟರೂ ನಾವು ಇಲ್ಲದಂತೆ ಆಗುವುದಿಲ್ಲ, ನಿಮ್ಮ ಸ್ವರೂಪ ಇದ್ದೇ ಇರ್ತೈತಿ ಅಂತ ತಿಳಿಸಕ್ ಬಂದೈತಿ. ಅದನ್ನು ತಿಳಿಯದೇ ಇರುವಾಗ ನಮಗೇನಿಸ್ತೈತಿ ಅಂದರೆ ಈ ಶರೀರೇಂದ್ರಿಯಾದಿಗಳಿಂದ ಕೂಡಿಕೊಂಡಿರುವವನು ನಾನು ಅಂತ ಈ ಕಲ್ಪನೆ ಬಂದಿರುವುದರಿಂದ ನಮಗೆ ಅಲ್ರಿ ಇದನ್ನು ಬಿಟ್ಟು ಇರಾಕ್ ಬರ್ತೈತೆ, ಹೇಗಿರ್ತೀವಿ?
ಇದನ್ನು ಬಿಟ್ಟರೆ ಈ ಗದೆವಲ್ಲ, ಇದನ್ನು ಬಿಟ್ಟು ಹೇಗಿರಕ್ ಬರ್ತೈತಿ? ಬರುವುದಿಲ್ಲ. ಆದ್ದರಿಂದಲೇ ಸತ್ತಾಗ ನಾವು ಎಲ್ಲಿ ಇರ್ತೇವೆ ಅಂತ ಈ ಕಲ್ಪನೆ ಮಾಡಿಕೊಳ್ತಾ ಇದ್ದಾರೆ. ವಿಚಾರ ಮಾಡಿ ನೋಡ್ರಿ ಅಂತ ವಿಚಾರದ ಹಾದಿ ತೋರಿಸ್ತೈತಿ ಶಾಸ್ತ್ರ. ನಾವೀಗ ಲೌಕಿಕ ದೃಷ್ಟಿಯಿಂದ ನೋಡಿಕೊಂಡೆವಲ್ಲ, ಹೀಗಿರುವವನು ನಾನು, ಬೆಳ್ಳಗಿರುವವನು ನಾನು, ಕರ್ಗಿರುವವನು ನಾನು, ಗಂಡಾಗಿರುವವನು ನಾನು, ಹೆಣ್ಣಾಗಿರುವವನು ನಾನು ಅಂತ ಹೀಗೆ ಈ ಹಿಡ್ಕೊಂಡೈತಿ ನೋಡು. ಇದು ಯಾವುದು ಇರುವುದಲ್ಲ, ಇದು ನಮ್ಮ ಸ್ವರೂಪವೂ ಅಲ್ಲ. ಅದಕ್ಕನ ಆತ್ಮನು ಸದ್ರೂಪ ಅಂತ ಹೀಗೆ ಅನುಭವದಿಂದ ನಿರ್ಣಯಕ್ಕೆ ಬಂತು ಅಂದರೆ ಆಗಲೇನೆ ಹುಟ್ಟುವುದಲ್ಲ, ಸಾಯುವುದಲ್ಲ, ಶರೀರೇಂದ್ರಿಯಾದಿಗಳ ರೂಪವಲ್ಲ ಅಂತ ಇಂಥದ್ದೊಂದು ನಮಗೆ ಅನುಭವ ಬಂದುಬಿಡುತ್ತೆ. ಅದಕ್ಕನ ಶಾಸ್ತ್ರ ಇಂಥ ಮಹತ್ವ ರೂಪವಾದ ವಿಷಯವನ್ನು ನಮಗೆ ತಿಳಿಸ್ತೈತಿ. ಈಗ ಮೊದಲನೇದಾಗಿ ಆತ್ಮನು ಸದ್ರೂಪನು ಅಂತ ತೀರ್ಮಾನ ಬಂತು. ಈಗ ಎರಡನೇದು ಆತ್ಮನು ಚಿದ್ರೂಪನು. ಚಿದ್ರೂಪ ಅರಿವಿನ ರೂಪ, ಚೇತನ ರೂಪ, ಜ್ಞಾನಸ್ವರೂಪ, ಈ ಮಾತುಗಳೆಲ್ಲ ಒಂದೇ. ಅದನ್ನು ಕನ್ನಡದಲ್ಲಿ ಹೇಳುವಾಗ ಆತ್ಮನು ಅರಿವಿನ ಸ್ವರೂಪನು ಅಂತ ಹೇಳಿ. ಈಗ ಹೀಗೆ ತಿಳ್ಕೋಬೇಕು, ಆತ್ಮನು ಸದ್ರೂಪನು ಅಂತ ಹೇಳುವಾಗ ಆತ್ಮ ಅಂದ್ರು ಅದೇ ಮಾತು, ಸದ್ರೂಪ ಅಂದ್ರು ಅದೇ ಮಾತು. ಹೀಗೆ ತಿಳ್ಕೋಬೇಕು, ಆತ್ಮನು ಸದ್ರೂಪದಿಂದ ಕೂಡಿಕೊಂಡಿದ್ದಾನೆ ಅಂದರೆ, ಮನುಷ್ಯನು ಹಣದಿಂದ ಕೂಡಿಕೊಂಡಿದ್ದಾನೆ ಅಂದರೆ, ಹಣ ಬೇರೆ ಮನುಷ್ಯನು ಬೇರೆ ಅಂತ ಅರ್ಥವಾಗುವಂತೆ ಆತ್ಮ ಬೇರೆ ಆ ಸದ್ರೂಪ ಬೇರೆ ಅಂತ ಬರ್ತೈತಿ. ಹಾಗಲ್ಲ, ಸತ್ ಅಂದ್ರು ಇರವಂದ್ರು ಆತ್ಮ ಅಂದ್ರು ಎಲ್ಲ ಮಾತು ಒಂದೇ. ಐತಿ ಅಂದ್ರು ಆತ್ಮ ಅಂದ್ರು ಎಲ್ಲ ಮಾತು ಒಂದೇ. ಆದ್ದರಿಂದಲೇ ಆತ್ಮನು ಸದ್ರೂಪನು ಅಂದ್ರೆ ಆತ್ಮನಿಗೆ ಒಂದು ಏನೋ ಕಲೆ ಐತಿ, ಅದು ಸದ್ರೂಪ ಅಂತ ಈ ಕಲ್ಪನೆ ಮಾಡಬಾರ್ದು. ಸದ್ರೂಪ ಅಂದ್ರು ಅದೇ, ಆತ್ಮ ಅಂದ್ರು ಅದೇ. ಈಗ ಚಿದ್ರೂಪ ಅಂದ್ರು ಅದೇ, ಆತ್ಮ ಅಂದ್ರು ಅದೇ, ಅರಿವು ಅಂದ್ರು ಅದೇ, ಜ್ಞಾನ ಅಂದ್ರು ಅದೇ, ಚೇತನ ಅಂದ್ರು ಅದೇ. ಆತ್ಮನು ಎಲ್ಲ ಅವಸ್ಥೆಗಳನ್ನು ಅರಿಯುತ್ತಾನಾದ್ದರಿಂದ ಅವನು ಅವುಗಳನ್ನು ಅರಿಯುವುದರಿಂದಲೇ ಅವಸ್ಥೆಗಳಿವೆ ಎಂದು ನಮಗೆ ಗೊತ್ತಾಗುತ್ತಿದೆ. ಆತ್ಮನು ಅರಿವಿನ ಸ್ವರೂಪ. ಇಲ್ಲಿ ಅರಿವು ಅನ್ನುವಾಗ ಲೌಕಿಕದಲ್ಲಿ ಇಂದ್ರಿಯಗಳ ಅರಿವು, ಮನೋಬುದ್ಧಿಗಳ ಅರಿವು ಅಂತ ಹೇಳ್ತದಲ್ಲ, ಆ ಅರಿವಲ್ಲ, ಇದು ಬರೀ ಅರಿವು. ಇದನ್ನು ಬರೀ ಅರಿವು ಅಂತ ಕನ್ನಡದಲ್ಲಿ ಕರೀತಾ ಇದ್ದಾರೆ. ಇದು ಈ ಅರಿವು ಇರುವುದರಿಂದಲೇ ಅವಸ್ಥೆಗಳನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ಅವಸ್ಥೆಗಳು ಇವೆ ಅಂತ ಹೀಗೆ ಸಿದ್ಧವಾಗಬೇಕಾದ್ರೆ ಅರಿವು ಇದೆ. ಅರಿವನ್ನು ಬಿಟ್ಟು ಅವಸ್ಥೆಗಳು ಇವೆ, ಪ್ರಪಂಚವು ಇವೆ, ಪದಾರ್ಥಗಳು ಇವೆ ಅಂತ ಕಲ್ಪಿಸ್ರಿ ನೋಡೋಣ. ಕಲ್ಪಿಸ್ಬೇಕಾದ್ರೆ ಏನ್ ಬೇಕು? ಅರಿವೇ ಬೇಕು. ಹೀಗಾಗಿ ಅದು ಸರಿಯಾಗಿ ಹೀಗೆ ಅನುಭವಕ್ಕೆ ಹೊಂದಿಸಿ ನೋಡಿದರೆ ಎಂಥ ಧೈರ್ಯ ಬರುತ್ತಿದೆ ಅಂದರೆ, ನಮ್ಮಿಂದಲೇ ಇದು ಎಲ್ಲ ನಿಂತುಕೊಂಡಿದೆ, ನಮ್ಮಿಂದಲೇ ಇದು ಎಲ್ಲ ಸಿದ್ಧವಾಗ್ತಾ ಇದೆ. ಆದ್ದರಿಂದಲೇ ನಮ್ಮ ಸ್ವರೂಪ ಬ್ರಹ್ಮವಿದೆ, ಪರಮಾತ್ಮನಿದೆ ಅಂತ ಶ್ರುತಿಯಲ್ಲಿ ಹೇಳಿರುವುದು ನಮ್ಮ ಅನುಭವದಲ್ಲಿ ಇರುವುದನ್ನು ಹೇಳ್ತೈತಿ ಅಂತ ಹೀಗೆ ತಿಳಿಯುವುದಕ್ಕೆ ಎಷ್ಟು ಸುಲಭವಾಗಿ ತೋರಿಸ್ತಾ ಇದ್ದಾರೆ. ಆದ್ದರಿಂದ ಯಾವುದಾದರೂ ಐತಿ ಅಂತ ಅನಿಸ್ಬೇಕಾದ್ರೆ ಏನು ಬೇಕು? ಅರಿವು. ಆ ಅರಿವು ಯಾರು? ನಾವು. ನಮಗರಿವು ಐತೆ ಅಂತ ಹೀಗೆ ತಿಳಿಬಾರ್ದು. ಹೀಗೆ ತಿಳಿದ್ರೆ ಏನಾಗುತ್ತೆ? ಬುದ್ಧಿಗೆ ಅರಿವು ಐತಿ ಅಂದ್ರೆ ಅರಿವು ಬೇರೆ ಬುದ್ಧಿ ಬೇರೆ ಅಂತ ಆಗುತ್ತಿದೆಯಲ್ಲ. ಹಾಗೆ ಅರಿವು ಬೇರೆ ನಾವು ಬೇರೆ ಅಂತ ಆಗಿಬಿಟ್ರೆ
ವೈಶೇಷಿಕರು ಜಡರೂಪವಾಗಿದ್ದಾನೆ ಆತ್ಮನು, ಅರಿವೆಂಬ ಗುಣ ಅವನಿಗೆ ಬರಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಬಂದು ಬಿಡ್ತದೆ. ಅದಕ್ಕನ ಅರಿವಂದ್ರ ಆತ್ಮ, ಆತ್ಮ ಅಂದ್ರ ಅರಿವು. ಅದನ್ನು ಸಂಸ್ಕೃತದಲ್ಲಿ ಚಿದ್ರೂಪ, ಚೇತನ ಅಂತ ಹೀಗೆಲ್ಲ ಕರೀತಾ ಇದ್ದಾರೆ. ಈಗ ಇದನ್ನು ನಾವು ನೋಡುವಾಗ ಅನುಭವದಿಂದಲೇ ನೋಡಿಕೊಳ್ಳಬೇಕು. ಹಾಗಾದರೆ ಏನು ಮಾಡುತ್ತೆ ಅಂದರೆ, ಈ ಬುದ್ಧಿ ಹಗರ್ಕ ಒಳಗೆ ಬಂದು ಸೇರಿಕೊಳ್ಳುತ್ತ, ಸೇರಿಕೊಂಡು ಏನು ತೋರಿಸ್ತದೆ? ಹೌದು, ಅವಸ್ಥೆಗಳಿವೆ ಅಂತ ಗೊತ್ತಾಗಬೇಕಾದ್ರೆ ಅರಿವು ಬೇಕೋ ಇಲ್ವ? ಅರಿವು ಬೇಕಪ್ಪ. ಆದ್ದರಿಂದಲೇ ಅವಸ್ಥೆಗಳನ್ನು ಅರಿತಾ ಇದ್ದಾನೆ, ಹೀಗೆ ತೋರಿಸ್ತಾ ಇದ್ದೆ. ಇದರಲ್ಲಿ ಏನು ಒಂದು ಮೋಸ ಐತಿ ಅಂದ್ರೆ, ಈ ಬುದ್ಧಿದು ಇದು ಎಚ್ಚರ, ಇದು ಕನಸು, ಇದು ನರಿತವ ಬುದ್ಧಿ ಮೋಸದ ಮಾತು. ಈ ಅರಿವು ಅರಿಬೇಕಾದ್ರೆ ಇದು ಎಚ್ಚರ, ಇದು ಕನಸು, ಇದು ನಿದ್ರೆ, ಹೀಗೆ ಅರಿಯುವುದಿಲ್ಲ. ಅದನ್ನ ಹಿಂದೆ ಹೇಳ್ಕೊಂಡು ಬಂದಿರೋದು. ಇದು ನಿರ್ವಿಕಲ್ಪ ರೂಪವಾಗಿರುತ್ತಿದೆ. ಇದರಲ್ಲಿ ಎಚ್ಚರ ಕನಸು ಅಂತ ಕಲ್ಪನೆ ಮಾಡಿ ಅರಿಯುವುದಿಲ್ಲ. ಅದಕ್ಕನ ಬರೀ ಅರಿವು ಅಂತಾರೆ ಇದನ್ನು ಕನ್ನಡದಲ್ಲಿ. ಬರೀ ಅರಿವು ಅಂದ್ರೆ ಕಲ್ಪನೆ ಇಲ್ಲದೆ ನಿರ್ವಿಕಲ್ಪ ರೂಪವಾದ ಅರಿವು ಅಂತ ಅರ್ಥ. ಈಗ ಯಾವುದಾದರೂ ಐತಿ ಅಂತ ಸಿದ್ಧವಾಗಬೇಕಾದ್ರೆ ಏನ್ ಬೇಕು? ಈ ಅರಿವೇ ಬೇಕು. ಈ ಅರಿವೆ ಬೇಕನ್ನುವಾಗ ಈಗ ನಮಗ್ ಗೊತ್ತಾಗದಂತ ಈ ಬುದ್ಧಿ ಬಂದು ನಿಂತುಕೊಳ್ಳುತ್ತ. ಹೌದು, ಯಾವ್ದಾದ್ರೂ ತಿಳಿಬೇಕಾದ್ರೆ ಅವರು ಬೇಕೋ ಬೇಡುವ? ನೋಡು, ಮನುಷ್ಯ ಅಂತ ತಿಳ್ಕೋಬೇಕಾದ್ರೆ ಅವರು ಬೇಕಲ್ಲ, ಕದ ಅಂತ ತಿಳ್ಕೋಬೇಕಾದ್ರೆ ಅವರು ಬೇಕಲ್ಲ ಅಂತ ಹಿಂಗ್ ಹೇಳ್ತೈತಿ. ಅವಾಗ ಈ ಕಡೆಗೆ ಹಾದ್ರಿ ಅಂದ್ರೆ ಏನಾಗುತ್ತೆ? ಬುದ್ಧಿ ಅರಿತೈತಿ, ಅದು ಐತಿ ಅಂತ ಹೀಗೆ ಶುರುವಾಗಿಬಿಡ್ತಾರೆ. ಅವಾಗ ಏನ್ ಮಾಡ್ಬೇಕು? ಬುದ್ಧಿ ಐತಿ ಅನ್ಬೇಕಾದ್ರೂ ಅರು ಬೇಕು ಅಂತ ಇತ್ತಾಗ ತಿರ್ಕೊಂಡ್ವಿ ಅಂದ್ರ ಆಗ್ಲೇನೆ ಅವಾಗ ಗೊತ್ತಾಗತ್ತ, ಇವನು ಬೆರ್ಕೆದನಪ್ಪ, ನಮ್ಮನ್ನು ದಾಟಿ ಹೋಗ್ಯಾನ ಅಂತ ತಿಳ್ಕೊಳ್ಳುತ್ತ. ಅದಕ್ಕನ ತಿಳಿಯುವಾಗ ಸರಿಯಾಗಿ ನೋಡಿಕೋಬೇಕು. ಅದಕ್ಕನ ಬಲ್ಲವರು ಇಲ್ಲಿ ಏನೇನು ತೀರ್ಮಾನ ಬರ್ತೈತಿ ಅಂತ ತಿಳಿಸಕ್ ಹೊರಟಾರ. ಆತ್ಮನಲ್ಲಿ ಅರಿವಿಲ್ಲವೆಂದು ಕಲ್ಪಿಸುವುದಕ್ಕೂ ಕೂಡ ಆಗುವುದಿಲ್ಲ. ಏಕೆಂದರೆ ಹಾಗೆ ಕಲ್ಪಿಸುವುದಕ್ಕೂ ಅರಿವಿನ ಸಹಾಯವೇ ಬೇಕಾಗುತ್ತಿದೆ. ಅರಿವು ಐತಿ ಅಥವಾ ಇಲ್ಲ ಹೀಗೆ ಕಲ್ಪನೆ ಮಾಡುವುದಕ್ಕೆ ಬರುವುದಿಲ್ಲ. ಅರಿವು ಇಲ್ಲ ಅಂತ ಕಲ್ಪನೆ ಮಾಡಕ್ ಬರುವುದಿಲ್ಲ. ಅರಿವು ಇಲ್ಲ ಅಂತ ಕಲ್ಪನೆ ಮಾಡಬೇಕಾದ್ರೆ ಏನು ಬೇಕು? ಅರಿವ ಬೇಕು. ಹಾಗಾದರೆ ಅದು ಇಲ್ಲ ಅಂತ ಹೇಗೆ ಸಿದ್ಧವಾಗುತ್ತಿದೆ? ಆಗುವುದಿಲ್ಲ. ಮತ್ತೆ ಯಾವುದಾದರೂ ಐತಿ ಅನ್ಬೇಕಾದ್ರೆ, ಇಲ್ಲ ಅನ್ಬೇಕಾದ್ರೆ ಅರಿವು ಬೇಕು. ಅವುಗಳಿಗೆ ಇದೆ ಅನ್ನುವ ಈ ಭಾವನೆ ಬರಬೇಕಾದ್ರೆ ಈ ಅರಿವಿನಿಂದಲೇ ಇದೆ ಅನ್ನುವ ಭಾವನೆ ಬಂದೈತಿ. ಅದನ್ನೇ ಮೊದಲನೇದರಲ್ಲಿ ಆತ್ಮನ ಎರವೇ ಅವಸ್ಥೆ ಅಂತ ಹೇಳಿದ್ದು. ಈ ಮೊದಲಿಗೆ ಅದು ಇರ್ತೈತಿ, ಬಂತು ಅಂದ್ರೆ ಅರಿವಿನಿಂದ ಮೊದಲಿಗೆ ಇರ್ತೈತಿ ಅಂತ ಹೇಗೆ ಗೊತ್ತು ಹೇಳು? ಮೊದಲು ಅಂದ್ರ ಅರಿವಿನಕ್ಕಿಂತ ಮೊದಲು ಅನ್ನೋ ಮಾತು ಹೇಗೆ ಹೇಳ್ತಿದಿ ಹೇಳು? ಮೊದಲು ಅಂದರೂ ಅರಿವಿಗೆ ಗೋಚರವಾದ ಮೊದಲು, ನಂತರ ಅಂದರೂ ಅರಿವಿಗೆ ಗೋಚರವಾದ ನಂತರ. ಹೀಗಿರುವಾಗ ಅರಿವನ್ನು ಬಿಟ್ಟು ಯಾವುದಾದರೂ ಐತಿ ಅಂತ ಸಿದ್ಧವಾಗುತ್ತಿದೆಯೇ ಎಲ್ಲ? ಹಾಗಾದರೆ ಈಗೇನಾಯ್ತು? ಯಾವುದು ಸಹಜವಾಗಿ ಇದ್ದುಕೊಂಡಿದೆಯೋ ಇದರಿಂದಲೇ ಉಳಿದದ್ದೆಲ್ಲ ಐತಿ ಅಂತ ಸಿದ್ಧವಾಗಬೇಕು. ಹಾಗಾದರೆ ಅವಸ್ಥೆಗಳಿಗೆ ಇಡೀ ಪ್ರಪಂಚಕ್ಕೆ ಎರವನ್ನು ಕೊಟ್ಟಿರುವುದು ಯಾವುದು? ಅರಿವು. ಆದ್ದರಿಂದ ಮೊದಲು ಪ್ರಪಂಚ ಇರ್ತತಿ, ನಂತರ ಅರಿವಾಗ್ತತಿ ಅಂತ ಹೇಳ್ತಿತ್ತಲ್ಲ, ಯಾವುದರದ್ದು? ಬುದ್ಧಿದು. ಹೀಗೆ ವಿಂಗಡಿಸಿ ನೋಡಿಕೊಂಡು ಅದರ ಕೈಯಲ್ಲಿ ಸಿಗಬಾರ್ದು. ಅದರ ಕೈಯಲ್ಲಿ ಸಿಕ್ವಿ ಅಂದ್ರೆ ಗೊತ್ತಾಗದಂತೆ ಇವನನ್ನು ನನ್ನ ಅಧೀನ ಇಟ್ಟುಕೊಂಡೀನಿ ಅಂತ ಹೇಳ್ತೈತೆ ಅದು ಬುದ್ಧಿ. ಸರಿಯಾಗಿ ನೋಡಿಕೊಂಡು ನಿರ್ಣಯ ಮಾಡಿಕೊಂಡ್ರೆ
ಅರಿವಿಗೆ ಎಲ್ಲವೂ ಒಳಗಾಗಿದೆ. ಇದರಿಂದಲೇ ಅದೆಲ್ಲ ಐತಿ ಅಂತ ಸಿದ್ಧವಾಗುತ್ತದೆ. ಏನು ಇದರಲ್ಲಿ ಏನು ಹೆಚ್ಚುಗಾರಿಕೆ ಇಲ್ಲ, ಅನುಭವದಲ್ಲಿ ನೋಡಿಕೊಂಡ್ರೆ ಅರಿವನ್ನು ಬಿಟ್ಟು ಯಾವುದಾದ್ರೂ ಐತಿ ಅಂತ ಹ್ಯಾಕೆ ಸಿದ್ಧ ಆಗತ್ತಪ್ಪ ಇಷ್ಟು ನೋಡಿಕೊಂಡ್ರೆ ಆಯ್ತು ನೋಡಿ. ಹಾಗೆ ನೋಡಿಕೊಂಡ್ರೆ ಅರಿವಿನಿಂದಲೇ ಎಲ್ಲವೂ ಇದೆ. ಆದ್ದರಿಂದ ಅರಿವು ಇದೆ, ಎಲ್ಲಕ್ಕೂ ಮೂಲ ರೂಪವಾಗಿದೆ. ಇದನ್ನೇ ಶಾಸ್ತ್ರದಲ್ಲಿ ಅರಿವೇ ಬ್ರಹ್ಮ ಅಂತ ಹೇಳಿರ್ತಾಯಿ. ಪ್ರಜ್ಞಾನಮಾನಂದಂ ಬ್ರಹ್ಮ, ಸತ್ಯ ಜ್ಞಾನಮಾನಂತಂ ಬ್ರಹ್ಮ ಅಂತ ಹೇಳುವಾಗ ಈ ಅರಿವಂದ್ರು ಬ್ರಹ್ಮಂದ್ರು ಪರಮಾತ್ಮ ಅಂದ್ರು ಎಲ್ಲ ಮಾತು ಒಂದೇ. ಅದು ಗೊತ್ತಿಲ್ಲದೆ ಇರುವಾಗ ಪರಮಾತ್ಮ ಅಂತ ಹೇಳ್ತಿರಲ್ರಿ, ಅವನು ಎಲ್ಲಿರ್ತಾನ, ಹೇಗಿರ್ತಾನ, ಹೇಗಿರ್ತಾನ ಅನ್ನುವಾಗ ಆಕಾರ ಕೇಳ್ತಾರ ಅವರು. ಇವರು ಆಕಾರ ಹೇಳುವುದಕ್ಕೂ ಓಡಾಡ್ತಾ ಇದ್ದಾರಲ್ಲ, ಬಿದ್ದು ಬಿಡ್ತಾರೆ. ಈಗ ಈ ಅರಿವು ಅಂತ ಹೇಳ್ತಲ್ಲ, ಈ ಅರಿವಿಗೆ ಯಾವ ಆಕಾರ ಐತಿ ಹೇಳ್ರಿ? ಯಾವ ಆಕಾರ ಹೇಳಿದ್ರೂ ಅದು ವಿಷಯವಾಗಿಯೇ ಇರ್ತೈತಿ. ಹಾಗಾದ್ರೆ ಅದು ಹೇಗೆ ಅರಿವು? ಅರಿವು ವಿಷಯವಾಗುತ್ತಿದೆಯೇ ಎಲ್ಲ? ಹಾಗಾದ್ರೆ ಆಕಾರ ಹೇಳಿದ್ರೆ ಅದು ಹೇಗೆ ತಾತ್ವಿಕವಾಗುತ್ತಿದೆ? ಆಗುವುದಿಲ್ಲ. ತಾತ್ವಿಕ ರೂಪವನ್ನು ಈಗ ನಿರ್ಣಯ ಮಾಡುವುದಕ್ಕೆ ಬಂದಿರುವಾಗ ಅನುಭವದಲ್ಲಿ ಅರಿವು ಅಂತ ಯಾವುದಕ್ಕೆ ಹೇಳಿದೆಯೋ ಅದನ್ನು ನಾವು ಸರಿಯಾಗಿ ನಿರ್ಣಯ ಮಾಡಿಕೊಂಡ್ವಿ ಅಂದ್ರೆ ಪರಮಾತ್ಮ ಅಂದ್ರೆ ಹೇಗಿರ್ತಾನೋ, ಬ್ರಹ್ಮ ಅಂದ್ರೆ ಹೇಗಿರ್ತಾನೋ ಅಂತ ತಾನಾಗಿಯೇ ಗೊತ್ತಾಗಿರ್ತದೆ. ಆದ್ದರಿಂದಲೇ ಇಲ್ಲಿ ಯಾವುದನ್ನಾದರೂ ಇದೆ ಇಲ್ಲ ಅಂತ ಕಲ್ಪಿಸುವುದಕ್ಕೆ ಅರಿವಿನ ಸಹಾಯ ಬೇಕಾಗಿರುತ್ತದೆ. ಆತ್ಮನಲ್ಲಿ ಅರಿವಿನ ಇದರಲ್ಲಿ ಇನ್ನೊಂದು ಮಾತೈತಿ. ಏನು ಅಂದ್ರೆ ತಿಳಿಸುವಾಗ ಆತ್ಮನಲ್ಲಿ ಅರಿವಿಲ್ಲದಿದ್ದರೆ ಅಂತ ಹೀಗೆ ಪ್ರಯೋಗ ಇರ್ತೈತಿ. ಆದ್ರೆ ಅದು ಹೊಂದುವುದಿಲ್ಲ ಸರಿಯಾಗಿ ನೋಡಿದರೆ. ಆತ್ಮನಲ್ಲಿ ಅರಿವಿಲ್ಲದಿದ್ದರೆ ಅಂತ ಹೇಳುವಾಗ ಅರಿವಿಲ್ಲ ಅನ್ನೋದು ಯಾವುದರಿಂದ ಗೊತ್ತಾಯ್ತು? ಅರಿವಿನಿಂದ. ಮತ್ತ ಅರಿವಿಲ್ಲದಿದ್ದರೆ ಅಂದ್ರೆ ಏನರ್ಥ? ಒಂದು ದಿನ ತಿಳಿಸೋದಕ್ಕಾಗಿ ಅದನ್ನ ಬರೆದಿರ್ತಾರೆ. ಹೀಗೆ ತಿಳ್ಕೋಬೇಕು ಅದನ್ನು. ಈಗ ನಾವು ಯಾವುದನ್ನಾದರೂ ನಿರ್ಣಯ ಮಾಡುವಾಗ ಅದೇ ಎಲ್ಲೈತಿ ಇದೇ ಎಲ್ಲೈತಿ ಅಂತ ಹೇಳ್ತೀವಲ್ಲ, ಅದೇ ಎಲ್ಲೈತಿ ಇದೇ ಎಲ್ಲೈತಿ ಅನ್ನುವಾಗ ಯಾವುದರಿಂದ ಗೊತ್ತಾಗೈತಿ? ಅರಿವಿನಿಂದಲೇ. ಆದ್ದರಿಂದ ಅರಿವು ಎಲ್ಲ ಅಂತ ಯಾವನು ತೋರಿಸ್ತಾ ಇದ್ದಾನೆಯೋ ಅವನಿಗೆ ಶರಣಾಗುವುದಕ್ಕೆ ಬರ್ತೈತಿ. ಇಲ್ಲ ಅಂತ ತೋರ್ಸಕ್ಕಾದ್ರೆ ಏನಾಗ್ಬೇಕು? ಅರಿವು ಆಗ್ಬೇಕು. ಆದ್ದರಿಂದ ಅರಿವು ಅದು. ಅರಿವು ನಮ್ಮ ಸ್ವರೂಪವಾಗಿರುವಾಗ, ನಾವೇ ಆಗಿರುವಾಗ ಶರೀರೇಂದ್ರಿಯಾದಿಗಳು ಹೋದ್ರೆ ಅಯ್ಯೋ ಇಲ್ಲದಂಗಾದ್ಯಾ ಏನು ಗತಿ ಅಂತ ತಿಳ್ಕೊಂಡ್ರೆ ಏನಾಯ್ತದು? ದಡ್ಡತನ ಆಯ್ತೋ ಇಲ್ವೋ? ಈ ದಡ್ಡತನದ ಮಡ್ಡನ್ನು ಬಿಡಿಸುವುದಕ್ಕಾಗಿ ಶಾಸ್ತ್ರ ಇದನ್ನು ಹೇಳುವುದಕ್ಕೆ ಬಂದೈತಿ. ಅನುಭವಕ್ಕನುಸರಿಸಿ ನೋಡಿ ನಿರ್ಣಯ ಮಾಡಿಕೊಂಡ್ರೆ ಎಂಥ ಸಂತೋಷ ಬರ್ತೈತಿ ಅನ್ನೋದು ಅವರವರಿಗೆ ಗೊತ್ತಾಗ್ತಾ ಇದೆ. ಆದ್ದರಿಂದಲೇ ಇಲ್ಲಿ ಅರಿವು ಇಲ್ಲದಿದ್ದರ ಅಂತ ಹೇಳಿದಾಗ ಹಾಗೆ ಕಲ್ಪಿಸುವುದಕ್ಕೆ ಬರುವುದಿಲ್ಲ, ಅದು ತಿಳಿಸುವುದಕ್ಕಾಗಿ ಬರೆದಿರ್ತಾರ. ಮೆಕ್ಕ ಪದಾರ್ಥಗಳಲ್ಲಿ ಇರದಿದೆ ಎಂದು ಗೊತ್ತಾಗುವುದು ನಮ್ಮ ಅರಿವಿನಿಂದಲೇ. ಅವುಗಳಲ್ಲಿ ಕೆಲವಕ್ಕೆ ಅರಿವಿದೆ ಮತ್ತೆ ಕೆಲವಕ್ಕೆ ಇಲ್ಲ ಎಂದು ತೋರುವುದು, ಈ ಎರಡೂ ವ್ಯವಹಾರಗಳು ಸಾಧ್ಯವಾಗುತ್ತವೆ. ವ್ಯವಹಾರದಲ್ಲಿ ಕೆಲವು ಪದಾರ್ಥಗಳು, ಇಂದ್ರಿಯಗಳು, ಮನಸ್ಸು, ಬುದ್ಧಿಯು ಅರಿವಿನಿಂದ ಕೂಡಿಕೊಂಡವು ಅಂತ ಅನಿಸ್ತೈತಿ. ಇನ್ನು ಕೆಲವು ಪದಾರ್ಥಗಳು ಇವುಗಳಿಗೆ ಅರಿವಿಲ್ಲ ಅಂತ ಅನಿಸ್ತೈತಿ. ಯಾವುದರಿಂದ ಗೊತ್ತಾಗುತ್ತೆ? ಅರಿವಿನಿಂದ. ಆದ್ದರಿಂದ ಅರಿವು ಇವು ಎರಡಕ್ಕೂ, ಅರಿವು ಐತಿ ಅನ್ನೋದಕ್ಕೂ ಅರಿವು ಇಲ್ಲ ಅನ್ನೋದಕ್ಕೂ ಏನ್ ಬೇಕು? ಅರಿವೇ ಬೇಕು. ಆ ಅರಿವು ಯಾರು? ತಿಳಿಯುವವನು ನಾವು, ನಮ್ಮ ಸ್ವರೂಪ. ಆದ್ದರಿಂದ ಉಳಿದದ್ದೆಲ್ಲ ಏನಾಯ್ತು? ಉಳಿದದ್ದೆಲ್ಲ ಸಪಾಟಾಗಿ ಇಲ್ಲದಂತೆ ಆದರೂ ನಾವು ಇಲ್ಲದಂತೆ ಆಗುವವರಲ್ಲ. ಆದ್ದರಿಂದ ಇಲ್ಲದಂತೆ ಆಗುವವರಲ್ಲ, ಸದ್ರೂಪ. ಯಾವುದನ್ನಾದರೂ
ತಿಳಿಯಬೇಕಾದ್ರೆ ನಮ್ಮ ಅರಿವು ಇರಬೇಕು. ಆದ್ದರಿಂದ ಚದ್ರೂಪ ಅಂತ ತೋರಿಸಿರು ನಾರಾಯಣ.